ನಿಮ್ ಪರಮಾತ್ಮ ಅಂದ್ರೆ ಯಾತಕಂದ್ರು? ನನ್ನ ಪರಮಾತ್ಮ ಅಂದ್ರೆ ಯಾತಕಂತಾರು? ಪರಮಾತ್ಮ ಅನ್ನುವಂಥದ ಹೆಸರು ಹೆಂಗ ಬಂದೈತಿ ಅಂತ ಕೇಳ್ತಾರೆ. ಹೌದು, ಪರಮಾತ್ಮ ಅನ್ನುವಂಥದ್ದು ಉತ್ತರ ಬೇಕಾಗೈತಿ ಮಶಿಬನಹಳ್ಳಿ ವಿದ್ಯಾಗ. ಯಾಕಂದ್ರೆ ನೋಡು, ಪರಮ ಅಂದ್ರೆ ಪರಮ ಅಂದ್ರೆ ಪರಮ ಜ್ಯೋತಿ ಪರಮಾತ್ಮ ಇದ್ದಂಗ. ಹೌದು, ಆತ್ಮ ಅಂದ್ರೆ ಎಲ್ಲರಲ್ಲಿ ಇರುವ ಆತ್ಮನೇ ಆತ್ಮ ಅಂತ ಹೇಳ್ತಾರೆ. ಹೌದು, ಎಲ್ಲರಲ್ಲಿ ಇರುವಂಥ ಅವನಿಗೆ ಏನಂದಾರೆ? ಏನಂದಾರ? ಈಗ ನಮ್ಮ ಒಳಗದನ್ಲ ಅವಗೇನು ಪರಮಾತ್ಮ ಆತ್ಮ ತಂದಾರ ಅವಂಗ. ಹೌದು, ನಮ್ಮ ಒಳಗೇನದನ್ಲ ಅವ ಆತ್ಮದಾನು. ಪರಮ ಅಂದ್ರೆ ಪರಮ ಜ್ಯೋತಿ ಪರಮಾತ್ಮ ಅದಾನ. ಹೌದು, ಇವು ಎರಡೂ ಕೂಡಿ ಪರಮ ಜ್ಯೋತಿ ಏನಾಗೈತೆ ಅಂದ್ರೆ ಪರಮ ಮತ್ತು ಆತ್ಮ ಕೂಡಿ ಏನಾಗೈತಿ? ಪರಮಾತ್ಮ. ಮಾಸ್ತರ್ ಏನತ್ತಮ್ಮ, ಹೆಂಗಾಗಿರ್ಬೇಕು ಗೊತ್ತೈತೇನ? ಡಪ್ ಬಾರಿಸಿದ್ರೆ ಹೆಂಗಾಗ್ಬೇಕು? ಮಶಿಬನಹಳ್ಳಿ ವಿದ್ಯಾ, ಹಾ, ಮಶಿಬನಹಳ್ಳಿ ವಿದ್ಯಾನ ಮದ್ದಿನ ಬಿಸಿಲಾಗ ಕೋಳಿ ಡಪ್ಪು ಹಾಕಿದಂಗೆ ಆಗ್ಬೇಕು ಕೆಲಸ. ಹಂಗಾಗ್ಬೇಕು. ಅಲ್ಲ, ಅವ್ರ ಹಿರಿಯರು ಏನು ತಿಳಿಸಾರು? ಈಕೇನು ಮಾಡಕ್ಕೈತಾಳೆ? ಯಾವಾರ ಏನು ಮಾಡತ್ತಪ್ಪ? ಆ ಹಿರಿಯರದ್ದು ಒಂದು ಒಟ್ಟಾಟಿಗೆ ಇರ್ಲಿಕ್ಕರೆ ಈಗ ನಾಂದ ನೋಡಿಸೋಕೆ ಮಶಿಬನಹಳ್ಳಿ ವಿದ್ಯಾ. ಹಾ, ಯಾಕಂದ್ರೆ ಅವ್ರು ಏನತ್ತ ಹೇಳ್ಯಾರು? ಏನು ಹೇಳ್ಯಾರಪ್ಪ? ಒಂದು ಅಧ್ಯಾತ್ಮದಾಗ ಹೋಗ್ರಿವ ಎರಡೂ ಕೂಡಿ ನೀವು ಮ್ಯಾಳ ಅಂತ ಅವ್ರು ಅಟ್ಟ ಸಂಕ್ಷಿಪ್ತದಾಗ ಹೇಳ್ಯಾರ. ಹೌದಾ? ಈಕೆ ಮಶಿಬನಹಳ್ಳಿ ವಿದ್ಯಾ ಏನು ನಡೀಶಾಳ? ಏ, ನಿಮ್ಮ ಅಪ್ಪ ಅಂದ ನಾಂದ ಒಟ್ಟ ದೋತ್ರ ಟಚ್ ಆಗಬಾರ್ದು ಅಂತ ಹೇಳ್ತಿ, ಯಾವಾರು ಹೆಂಗಾಗೋದ ಅಂತ ಕೇಳ್ತಾಳ ನೋಡು. ಹೌದು, ಅವ್ರು ಏನತ್ತ ಹೇಳ್ತಾರೋ? ಏನು ಹೇಳ್ತಾರಪ್ಪ? ಒಂದು ಅಧ್ಯಾತ್ಮದಾಗ ಹೋಗಿರುವ ಇಬ್ಬರು ಕೂಡಿ ಅಂತ ಅವರು ಹೇಳ್ತಾರೋ. ಹೌದ, ಈಕೆ ಕೆಲಸದ ಯಾವಾರಕ್ಕೆ ಬಂದಾಳ ಎದ್ದು ಪುಟ್ನ? ಹಾ, ಓದ್ತಾರ ಈಗ ಇರೈತಿ. ಯಾಕಂದ್ರೆ ನೋಡು, ಮಾತಾಡ್ತೀನಿ ನಿನಗೇನು ಬೇಡನಾಗಿಲ್ಲ ಮಶಿಬನಹಳ್ಳಿ ವಿದ್ಯಾ. ಹೌದಾ? ಒಂದ ಮಾತಿಟ್ಕೊ, ಯಾಕಂದ್ರೆ ನೋಡು ವಿಚಾರ ಮಾಡಿ ಮಾತಾಡ್ಬೇಕಾಕೈತಿ. ಈ ದೈವದ ಮುಂದೆ ಮಾತು ದೊಡ್ಡ ಮಾಡಿ ನಾವೇನು ಹಾಡಾತೀವಿ ಅಂದ್ರೆ, ಈ ದೈವದ ಮುಂದೆ ನಾವು ಎದ್ದನೆ ಹಾಡಾತೀವಿ ಅಂದ್ರೆ ನಾವೇನು ಅಟ್ಟು ಶಾಣ್ಯಾರಲ್ಲ, ದೊಡ್ಡವರಲ್ಲ, ಏನೋ ಅವ್ರ ಪಾದದ ತೆಳಗಿನ ಧೂಳು ಇದ್ದಂಗೆ ನಾವು ಇವತ್ತು. ಹೌದು, ಹೆಂಗ ಪಾರಾಗಿ ಹೋಗ್ಬೇಕು ಅನ್ನೋದು ಆಕೆ ಗೊತ್ತಿಲ್ಲ ಆಗೈತೆ ಮಾಸ್ತರ್. ಹೌದು, ಆಕೆ ಶಾಣೆ ಆಗ್ಯಾಳ ಈ ವಾರದಾಗ. ಹಾ, ನಡೀಲಿ ಒಂದಿಟ್ಟ. ವರುವ ಕೊಡಬೇಕು ಶಂಕರ ನೀನ ಸವಾದಾಗ ಮಾಡತೀನು ಶರಣ. ಸರ್ವ ಜೀವಿಗಳನ್ನ ಸಾಕಿ ಸಲಿವಿದಂತ ಶ್ರೀರಾಮನ ವಿಚಾರದಲ್ಲಿ ನಾಮ ಕೀರ್ತನ ಭಕ್ತರ ನಿಷ್ಠ ಮಾಡಿದೆ ಸಂಪೂರ್ಣ. ಏನ್ ನಿಷ್ಠೆ ಮಲ್ಲ ಮನ ಕಷ್ಟ ದೂರ ಮಾಡಿದವ ಮಲ್ಲಿಯ ಖಾದೂನ. ನಿಷ್ಠೆ ಮಲ್ಲ ಮನ ಕಷ್ಟ ದೂರ ಮಾಡಿದ ಮಲ್ಲಿಯ ಖಾರ್ಜೋಣ. ಬಾಲಕೃಷ್ಣ ನಾಟ ತಿಳಿದಿಲ್ಲ. ಏನು ಮಾಡ್ಯಾರ ಮಾಸ್ತರ್? ಏನು ಮಾಡ್ಯಾರ ತಮ್ಮ? ಈ ಮಶಿಬನಹಳ್ಳಿ ಅವ್ವನ ಎಲ್ಲ ಕಷ್ಟ ದೂರ ಮಾಡ್ತಾಳತ್ತ. ಹೌದಾ? ಮತ್ತು ಎಲ್ಲ ಕಷ್ಟ ದೂರ ಮಾಡೋಕ್ಕೆ ಹಾ ಯಾರ್ದು ನಿಷ್ಠೆ ಮಲ್ಲಮ್ಮನ ಕಷ್ಟ ದೂರ ಮಾಡಿದವ ಮಲ್ಲಿ ನಿಷ್ಠೆ ಮಲ್ಲಮ್ಮಗ ಕಷ್ಟ ಬಂದಿತ್ತು. ಹೌದಾ? ಈಕೆಗೇನು ಕಷ್ಟ ಬಂದಿಲ್ಲ, ಈಕೆ ಪುಲ್ ಹೌದಾಗದಳು, ಈಕೆ ಕಷ್ಟ ಅಂದ್ರೆ ಗೊತ್ತಿಲ್ಲ. ಇಲ್ಲ, ಆ ನಿಷ್ಠೆ ಮಲ್ಲಮ್ಮಗ ಕಷ್ಟ ಬಂದಿತ್ತು. ಹಾ,
ಮೊವ್ವಗಳು ಹೋಗಬೇಕಾಗಿತ್ತಲ್ಲ ಅಲ್ಲಿ. ಯಾರು ಹೋಗ್ಯಾರ ಅಲ್ಲಿ? ನಿನಗರ ಪೊಲೀಸ್ ಶಿರುವಂತಿಕ ಬಂದಿತ್ತು, ನೇರ ಹೋಗಬೇಕಲ್ಲ ಅಲ್ಲಿ ಹೋಗಿ. ಹೌದು, ಏನು ಮಾಡಬೇಕಾಗಿತ್ತು? ಏನು ಮಾಡಬೇಕಾಗಿತ್ತು? ನಿಷ್ಠೇಮ ಅಲ್ಲ ಮನ ಕಷ್ಟ ದೂರ ಮಾಡಬೇಕಾಗಿತ್ತು. ನಿಷ್ಠೇಮ ಅಲ್ಲ ಮನ ಕಷ್ಟ ದೂರ ಮಾಡಿದ ಯಾರ? ಮಲಿಯ ಕಾರ್ದೂನ. ಹೌದು, ಯಾಕ ನಿಮ್ಮ ನಿಷ್ಠೇಮ ಅಲ್ಲ ಮನ ಕಷ್ಟ ದೂರ ಮಾಡಬೇಕಾದ್ರ ಸಾಕ್ಷಾತ್ ನಮ್ಮ ಮಲ್ಲಿಕಾರ್ಜುನ ಬಂದಾಕಿ ಕಷ್ಟ ಬಯಲು ಮಾಡಿ ಅನ. ಹೌದು, ಎಲ್ಲಿದಾನ ದೇವರ ಬಂದ ಎಲ್ಲಿದಾನ ನಿನ್ನ ಪರಮಾತ್ಮ? ಪರಮಾತ್ಮ ಅಂದ್ರೆ ಎಂಥವನ ಯಾರಿಗೂ ನಿಶಾನ್ ಯಾರಿಗೆ ತಿನಿಶಾನ್ ಯಾರಿಗೆ ಭೇಟಿ ಆಗ್ಯಾನ ತಿಳ್ತ. ಹೌದು, ಯಾರಿಗೆ ಜಾತ್ರೆಗೆ ಬಂದದೆ ಅದರ ತರಕೈತಲೋ ಮಶಿಬನ ವಿದ್ಯಾ ಗೊತ್ತಿಲ್ಲಿಗೆ ಯಾರು ಜಾತ್ರೆಗೆ ಬಂದ ಅದು ತರಕಿಲ್ಲ ಆಗೈತಿ. ಅಜ್ಜಾವ್ರ ಜಾತ್ರೆಗೆ ಬಂದಾಳ ಈಕೆ ಗೊತ್ತಿಲ್ಲ. ಯಾಕಂದ್ರೆ ಅಜ್ಜಾವ್ಗಳ ಜಾತ್ರೆಗೆ ಬಂದಾಳಂದ್ರೆ ಏನಾಗೈತಿ ಮಾಸ್ತರ? ಏನಾಗೈತಿ ಮರುಳು ಸಿದ್ದೇಶ್ವರ ಜಾತ್ರೆಗೆ ಬಂದಾಳಂದ್ರೆ ಅವ್ರ ಪಳ ಪವಾಡಕಿನ ಹೋದಂಗ ಕಾಣಂಗಿಲ್ಲ ಈಕೆ. ಇದು ಹೋಗಿಲ್ಲ ಪಕ್ಕ ಅವ್ರ ಪವಾಡನು ಈಕೆ ಗೊತ್ತಿಲ್ಲ. ಗೊತ್ತಿಲ್ಲ ದೇವ್ರು ಏನು ಮಾಡ್ಯಾರು ಅಂತ ಕೇಳ್ತಾಳ. ಹೌದು, ಆ ಮರುಳು ಸಿದ್ದೇಶ್ವರಿಗೆ ಇವಾಗ ನಿನಗೆ ಏನು ಬೇಕಾಗೈತಿ ನೋಡ, ಅದನ್ನ ಬೇಡ್ಕೊಂಡು ಹೋಗಿ ಸಲ ಮುಂದಿನ ಸಲ ನೋಡೋಕೆ ನಿನ್ನ ಕಷ್ಟ ಹಂಗೆ ದೂರ ಮಾಡ್ತಾಳ ನಾವು. ಹೌದು, ಯಾಕಂದ್ರೆ ನೋಡು ಅವನ ತಗದ ಬೇರೆ ಐತಿ. ಹಾ, ಈಕೆ ದೇವ್ರು ಎಲ್ಲಿದಾನತ್ತ ಬಂದಾಳ ಬೆಂಕಿ ಐತೆ ಅದ ತಂಗಿ ಬೆಂಕಿ ಬೆಂಕಿ ಮಗಳಾಗ ಕಟ್ಕೊಂಡು ಜಲ್ಮ ಮಾಡಿ ನಡೀತೈತೆ. ಬೆಂಕಿ ಇಲ್ಲ ಅಂದ್ರೆ ಹಂಗೆ ತಿಳಿತೈತೆ ತಂಗಿ ನಿನಗೆ? ಹಂಗೇನು ಆಗಂಗಿಲ್ಲ ನೋಡು, ಶಾನೆ ಅದಿ. ಹಾ, ಶಾನೆ ಅದಿ ತಿಳಿದವ್ರು ಏನು ಮಾಡ್ತಾರೆ ಮಾಸ್ತರ? ಏನು ಮಾಡ್ತಾರಪ್ಪ ತಿಳಿದವ್ರು ಇದ್ರಂದ್ರೆ ಅವ್ರು ಹಿರಿಯರು ಏನು ಇಟ್ಟಾರ ನೋಡುವ ಆ ಮಾತಿನ ಮೇಲೆ ಹೋಗ್ತಾರೆ. ಹೌದು, ಆದರೆ ಈಗ ಮಶಿಮನಳ್ಳಿ ವಿದ್ಯಾ ಮಾತಿನ ಮೇಲೆ ನೀವು ಹೆಂಗೆ ಸಾಲ್ಯೋದು? ಅಲ್ಲ ಅಲ್ಲ ಪಕ್ಕ ನನ್ನಿಂದ ನಡೆದತಿ ನಾನು ಎತ್ತ ನಡೆದಾಳ ಕರೆ. ಹೌದ, ಯಾಕಂದ್ರೆ ಮೊದಲ ಹಿರಿಯರು ಒಂದು ಮಾತಂದಾರ. ಏನಂದಾರು? ಏನಂದಾರಪ್ಪ? ಹೆಣ್ಣು ಮಕ್ಕಳ ಬುದ್ಧಿ ಮಳಕಾಲ ತೆಳಗಂದಾರ. ಈ ಮಶಿಬನಳ್ಳಿ ವಿದ್ಯಾ ನೋಡಿ ಎಂದಿರ್ಬೇಕು ಅನ್ನೋ ಸಹ ಅವ್ರು ಹಿಂಗ. ಯಾಕಂದ್ರೆ ಈಕೆ ಅವಾಗ ದೊಡ್ಡಕ್ಕೆ ಆಗಕ್ಕೆ ಬರಂಗಿಲ್ಲ. ಅವಾಗ ಬಾಲಕೃಷ್ಣ ಏನ್ ಮಾಡ್ತದ ಮಾಸ್ತರ? ಏನ್ ಮಾಡ್ತದ ಬಾಲಕೃಷ್ಣನ ಹಠ ತಿಳಿದಿಲ್ಲ. ಗೋಪ್ಯರೆಲ್ಲ ಮಾಡತಿದ್ರು ಸ್ನಾನ, ಒಳಲ ಉದಾನ ಸಿರಿ ಗಿಡ ಏರಿ ಕುಂತಾವ ಮುಂದ ಕೆಳರೇರಣ. ಒಳಲ ಉದಾನ ಸಿರಿ ಗಿಡ ಏರಿ ಕುಂತಾವ ಮುಂದ ಕೆಳರೇರಣ. ಚಂದು ಬಲ್ಲಣ ನಾಗರೋದ ಸಿರಿ ಕೊಡಬಾರ್ದೇನ. ಏ ಮೂರು ಬಿಟ್ಕೊಂಡ ಇವರು ನೀರಾಗ ಕುಂತಾರ ಕಾಯಮ ಭಗವಾನ. ಯಾಕಂದ್ರೆ ನೀವು ಸಭದವ್ರೆಲ್ಲ ಇವೇನಪ್ಪ ಮೂರು ಬಿಟ್ಟವಣ ಅಂತಲ್ಲ ಈಕೆಗೆ ಅತ್ ನೀವೆಲ್ಲ ಗದ್ಲ ಬಿದ್ದಿರಿ ಮತ್ತೆ. ಹೌದು, ಮೂರು ಅಂದ್ರೆ ಏನೇನು ಬಿದ್ದಾಳ ಈಕೆ ಮಶಿಬನಳ್ಳಿ ವಿದ್ಯಾ? ಏನು ಬಿಟ್ಟು ಬಂದಾಳ ಮೂರು? ಏನೇನು ಬಿಟ್ಟಾಳ ಅಂದ್ರೆ ಮಾನ ಮರ್ಯಾದಿ ನಾಚಿಕೆ ಒಬ್ರು. ಹಾ, ಇವನ್ನೆಲ್ಲ ಬಿಟ್ಟಾಳ ಈಕೆ ಮಶಿಬನಳ್ಳಿ ವಿದ್ಯಾ? ಬಿಟ್ಟು ಬಂದ ಇಲ್ಲಿ ಹೇಳತ್ತಳಿದ್ದೆ ದೊಡ್ಡಕ್ಕೆಗ್ಯಾಳ ದೊಡ್ಡಕ್ಕೆಗ್ಯಾಳ ಇದ ವಾರದಾಗ. ಹೌದು, ನಡೀಲಿ ಮೂರು ಬಿಟ್ಕೊಂಡ ಇವರು ನೀರಾಗ ಕೊಂದಾರ ಗಾಯ ಭಗವಾನ. ತೇರ್ದಾಳ ಕವಿಯ ಕಲ್ಪನ ಕಿರಣ ಅಂಗಡಿ ಕೆಮ್ಮತ್ತಾಗುವುದೇನ. ಮಯಾನವ ಸದವಜ್ರದ ಮುಡಿಕೆ ನಾಗಿ ಹೋಗಲ ಸುಮನ. ಎಲ್ಲಿಗೆ ಬಂದೈತೆ ಮತ್ತೆ ಮಶಿಬನಳ್ಳಿ ಗಾಡಿ? ದೇವ್ರಂದ್ರೆ ಎಲ್ಲಿದಾನ ಕೇಳ್ತಾಳ ಒಮ್ಮೆ. ದೇವ್ರಂದ್ರೆ ಎಂಥವದಾನ? ಹಾ, ಯಾರಿಗೆ ಕಾಣಿಸ್ಯಾನ? ಹೌದು, ಏನು ಹೇಳ್ತಾಳ ಮಶಿಬನಳ್ಳಿ ವಿದ್ಯಾ? ಇದಕ್ಕೆ ಮೊದಲು ಒಂದು ಮಾತು ಹೇಳ್ತಾಳು. ಏನು ಹೇಳ್ತಾಳಪ್ಪ? ಪರಮಾತ್ಮ ದೊಡ್ಡ ಅವಧಾನ ಹೇಳ್ತಿ, ಹೆಚ್ಚಿನ ಅವಧಾನ ಹೇಳ್ತಿ. ಹೌದು, ಕೊಡ್ಕೊಡಂದ್ರೆ ಅವೇನು ಕೊಡ್ತಾನು? ಅವನ ಮೇಯ್ ಮೇಲೆ ಉಟ್ಕೊಳಕ್ಕೆ ಅವನು ಗರೀಬಿಲ್ಲ.
ಹುಲಿ ಚರ್ಮ ಸುತ್ತಕೊಂಡು ತಿರುಗಾಡ್ತಾನ ನಿನ್ನ ಪರಮಾತ್ಮ. ಏನ್ ಕೊಡ್ತಾನ? ಬಂಗಾರ ಕೊಡ ಅಂತ ಅವ ಒಂದು ಹವ ಸುತ್ತಕೊಂಡು ತಿರುಗಾಡ್ತಾನ ಕೊಳಾಗ. ಹೌದು, ಮತ್ತ ಎಲ್ಲ ಕೊಡ್ಕೊಂಡ್ರೆ ಅವೇನು ಕೊಡ್ತಾನೋ ಅಂತ ಮಶೀಬನಾಳ ವಿದ್ಯಾ ನನಗೆ ಹೇಳುತ್ತ. ಹೌದು, ಯಾಕಂದ್ರೆ ಮಶೀಬನಾಳ ವಿದ್ಯಾ ನಿನಗೊಂದು ಮಾತು ಹೇಳ್ತಾನು. ಏನಾಗತ್ತಮ್ಮ? ಬೆಳ್ಳಿ ಬಂಗಾರ ಮುತ್ತ ರತ್ನ ಹರಳ ಅರಿವಿ ಎಲ್ಲ ಅವ ತೊಟ್ಕೊಂಡು ಕೂತಿದ್ರೆ ಏನಾಗಿತ್ತ? ಮತ್ತೆ ಈಕಿಗೆ ಯಾರು ಕೊಡ ಅವ್ರು? ಹೌದು, ಅವ ತೊಟ್ಕೊಂಡು ಕೂತಿದ್ರೆ ಮತ್ತೆ ಈಕಿಗೆ ಕೂಡ ಅವ್ರು ಬೇಕಲ್ಲ. ಯಾಕಂದ್ರೆ ನೋಡು, ಅವ ಭಕ್ತರ ನಿಷ್ಠೆ ಸಂಪೂರ್ಣ ಮಾಡುವುದನ್ನು ಹೊರತಾಗಿ ಸಂಪೂರ್ಣ ಮಾಡುವುದನ್ನು ಹೊರತಾಗಿ ಅವ ಬೆಳ್ಳಿ ಬಂಗಾರ ಅವಾಗ ಏನೂ ಕೊಡೇಮಿಲ್ಲ. ಇಲ್ಲ, ಒಟ್ಟು ಭಕ್ತರು ಒಂದು ಅವಾಗ ನಿಷ್ಠಾಪೂರ್ತಿ ಮಾಡ್ತಿದ್ರೆ ಅಷ್ಟೇ ಸಾಕು ಅವಾಗ ಭಗವಂತಗೆ. ಹೌದು, ಭಕ್ತರು ಅಷ್ಟು ಏನು ಮಾಡ್ತಾನಂದ್ರೆ ಭಕ್ತರು ಉದ್ಧಾರ ಮಾಡೋ ಕಾಯಕ ಅವಂದೈತಿ. ಹೌದು, ಆ ಭಕ್ತರ ತೇಕೆ ಏನೇನು ಅವ್ನು ಬೇಡ್ಕೋಬೇಕಾಗೈತಿ, ಏನೇನು ವರ ಬೇಡ್ಕೋಬೇಕಾಗೈತಿ. ಭಕ್ತರ ಮೊರಿ ಒಡ್ಡಿ ಅವನ ತೇಕ ಪರಮಾತ್ಮನ ತೇಕ ನೀನ ಬೇಡಿದ ಅಂದ್ರೆ ಏನು ತಂತಾನವ? ಏನು ತಥಾಸ್ತವ ತೇಳಿ ಆಶೀರ್ವಾದ ಮಾಡ್ತಾನ. ಹೌದು, ಮತ್ತೆ ಇವ್ರವ್ವ ಅಂತೇಕ ಹೋಗಿ ವರ ಬೇಡ್ರೆ ಕೊಡ್ತಾಳ ನೀವ್ರವ್ವ? ಇಲ್ಲ, ಇವ್ರವ್ವ ಕೊಡ್ಬೇಕಾದ್ರು ನಮ್ಮ ಅಪ್ಪನ ಕೇಳೇ ಕೊಡಕ್ಕೆ ಹಾಕಿ ಮಾತು. ಹಾ, ಮತ್ತೆ ಈಕೇನು ಕೊಡ್ತಾಳು ಮಶೀಬನಾಳ ವಿದ್ಯಾ? ಈಕೇನು ಕೊಡ್ತಾಳ? ಈಕೆ ಕೊಡಕ್ಕೆ ನೀಗಂಗಿಲ್ಲ. ಹಾ, ಏನು ಹೇಳ್ತಾಳು? ನಿಮ್ಮ ಪರಮಾತ್ಮ ಇದ್ದಾವ. ಹಾ, ಯಾರಿಗೂ ನಿಶಾನಿ, ಯಾರಿಗೆ ತಿನ್ಶಾನಿ, ಯಾರಿಗೆ ಭೇಟಿ ಆಗ್ಯಾನ? ಹೌದು, ಏನೇನು ಮಾಡ್ಯಾನ ನಿನ್ನ ಪರಮಾತ್ಮ ಅಂದ್ರೆ ಎಂಥವದಾನು ಅಂತ ಕೇಳ್ಯಾಳ ಮಾಸ್ತರ್. ಹೌದು, ಹೌದಲ್ಲೋ. ಯಾಕಂದ್ರೆ ಯಾರಿಗೂ ನಿಶಾನು, ಯಾರಿಗೆ ತಿನ್ಶಾನು ಅಂತ ಕೇಳ್ತಾಳು. ನಿಮ್ ಪರಮಾತ್ಮ ಅಂದ್ರೆ ಯಾತಕಂದ್ರು? ನನ್ನ ಪರಮಾತ್ಮ ಅಂದ್ರೆ ಎದಕ್ಕಂತಾರು? ಪರಮಾತ್ಮ ಅನ್ನುವಂಥದ ಹೆಸರು ಹೆಂಗ ಬಂದೈತಿ ಅಂತ ಕೇಳ್ತಾಳ. ಹೌದು, ಪರಮಾತ್ಮ ಅನ್ನುವಂಥದ ಉತ್ತರ ಬೇಕಾಗೈತಿ ಮಶೀಬನಾಳ ವಿದ್ಯಾಗ. ಯಾಕಂದ್ರೆ ನೋಡು, ಪರಮ ಅಂದ್ರೆ ಪರಮ ಅಂದ್ರೆ ಪರಮ ಜ್ಯೋತಿ ಪರಮಾತ್ಮ ಇದ್ದಂಗ. ಹೌದು, ಆತ್ಮ ಅಂದ್ರೆ ಎಲ್ಲರಲ್ಲಿ ಇರುವ ಆತ್ಮನೇ ಆತ್ಮ ಅಂತ ಹೇಳ್ತಾರ. ಹೌದು, ಎಲ್ಲರಲ್ಲಿ ಇರುವಂತ ಅವ್ ನಿನಗೆ ಏನಂದಾರ? ಏನಂದಾಳ? ಈಗ ನಮ್ಮ ಒಳಗದಾನಲ್ಲ ಅವಾಗೇನು ಪರಮಾತ್ಮ ಆತ್ಮ ತಂದಾರ ಅವ. ಹೌದು, ನಮ್ಮ ಒಳಗೆ ಏನದಾನಲ್ಲ ಅವ ಆತ್ಮದಾನು. ಪರಮ ಅಂದ್ರೆ ಪರಮ ಜ್ಯೋತಿ ಪರಮಾತ್ಮ ಅದಾನ. ಹೌದು, ಇವು ಎರಡೂ ಕೂಡಿ ಪರಮ ಜ್ಯೋತಿ ಏನಾಗೈತೆ ಅಂದ್ರೆ ಪರಮ ಮತ್ತು ಆತ್ಮ ಕೂಡಿ ಏನಾಗೈತಿ? ಪರಮಾತ್ಮ ಅಂತೇಳಿ ನಾಮಕರಣ ಇಟ್ಟಾನ ಪರಮಾತ್ಮ. ಹೌದು, ಮತ್ತೆ ಈಕೇನ ಕೇಳ್ತಾಳ? ಹೆಸರು ಕೇಳ್ತಾಳ ಅದರದು. ಮತ್ತ ಪರಮಾತ್ಮ ಯಾರಿಗೂ ನಿಶಾನ, ಯಾರಿಗೆ ತಿನ್ಶಾನ, ಯಾರಿಗೆ ಭೇಟಿ ಆಗ್ಯಾನು ಅಂತ ಕೇಳ್ತಾಳ. ಹೌದು, ಬಹಳ ಮಂದಿಗೆ ಭೇಟಿ ಆಗ್ಯಾನ ನಮ್ಮ ಪರಮಾತ್ಮ. ಹಂಗಪ್ಪ, ಯಾರಿಗೂ ನಿಶಾನ ಅಂದ್ರ ಇರ್ವಿ 84 ಲಕ್ಷ ಜೀವರಾಶಿಗೆಲ್ಲ, ಅಂಡಜ 21 ಲಕ್ಷ, ಅಂಡಜ 21 ಲಕ್ಷ, ಹಿಂಡಜ 21 ಲಕ್ಷ, ಜಲಂಜ 21 ಲಕ್ಷ, ಉದ್ಭಿಜ 21 ಲಕ್ಷ, 84 ಲಕ್ಷ ಜೀವರಾಶಿಗೆಲ್ಲ ಉಣಿಸ್ಬೇಕಾದ್ರ, ಅನ್ನ ಹಾಕಬೇಕಾದ್ರೆ ನಮ್ಮ ಪರಮಾತ್ಮನ ಅನ್ನ ಹಾಕ್ಯಾನ. ಹೌದು, ಯಾಕಂದ್ರೆ ಇರ್ವಿ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಬೇಕಾದ್ರೆ ನಮ್ಮ ಪರಮಾತ್ಮ ಅನ್ನ ಹಾಕ್ಯಾನು. ಹೆಂಗೆ ಹಾಕಿ ಬರ್ತೀನಿ ನೋಡ್ತಾನ ಅಂತ ತಿಳ್ಕೊಂಡು ಈಕಿಗತ್ಲೆ ಪಾರ್ವತಿಗೂ ಬಂದಿತ್ತು ಸೋಕ. ಏ ಮಾಸ್ತರ್, ನೀ ಬಿರುಸನ ಬೇಡಕ್ಕೆ ಈಗ ಸೆಟ್ಟು ಬರ್ತೈತಿ. ಹಂಗ ಮೊದಲ ಸಭದವ್ರು ಹೇಳ್ಯಾರ ಏನತ್ ಹೇಳಿ? ಏನತ್ ಫಸ್ಟ್ನೇ ದಿನ ನೀವು ಏನು ಮಾತಾಡ್ತಿರಲಿಲ್ಲ ಅವನ್ನೆಲ್ಲ ಬಿಡ್ರಿ. ಹೌದು, ಒಟ್ಟು ಅಧ್ಯಾತ್ಮ ಅಂತ ಹೇಳ್ಯಾರ ಅವ್ರ ಮಾಸ್ತರ್. ಇವ್ರವ್ವ ಇವ್ರವ್ವ ಇನ್ನೂ ನಡೀತೈತಿ. ಹಾ, ಬೇಕಾರ ಮಶೀಬನಾಳ ಆಯ್ಯರ ಅವನು. ಹೌದು, ಅಯ್ಯನ ಬರಾಬರಿ ಯಾಕತ್ತಿಗೆ. ಹಾ, ಇವರಾಯಿ ಪಾರ್ವತಿ ಏನು ಮಾಡ್ಯಾಳ? ಏನು ಮಾಡ್ಯಾಳು? ಪರಮಾತ್ಮನ ತೇಕ ಹೋಗಿ ಕೇಳ್ತಾಳ. ಏನಂತ? ಇರ್ವಿ 84 ಲಕ್ಷಕ್ಕೆ ಜೀವರಾಶಿಗೆಲ್ಲ ನೀವು ಅನ್ನ ಹಾಕ್ತೀರಂದ್ರೆ ಪರಮಾತ್ಮ ಹೆಂಗೆ ಹಾಕಿ ಬರ್ತೀರಿ? ಹಾಕಿ ಬರೋಗ್ರು ನೋಡ್ನೋ ಅಂತ ಹೇಳ್ತಾಳ ಈಕೆ ಪಾರ್ವತಿ. ಹೌದು, ಯಾಕ ತನ್ನ ಕೊಳ್ಳಾಗಿದ್ದಂಥ ಗುಂಡಗಡಿಗೆ ತೆಗೆದು ಏನು ಮಾಡ್ತಾಳು? ಏನು ಮಾಡ್ತಾಳ? ತನ್ನ ಕೊಳ್ಳಾಗಿದ್ದಂಥ ಗುಂಡಗಡಿಗೆ ಪಾರ್ವತಿ ತೆಗೆದು ಕೈಯಾಗಿ ಹಿಡ್ಕೊಂಡು ಅದ್ರ ಪಿರಿಕಿ ಬೀಚಿ ಅದ್ರಾಗ ಒಂದು ಇರಿಬಿ ಹಾಕೊಂಡು ಇಟ್ಕೊಂಡು ಬಿಟ್ಟಳು. ಹೌದು, ಇಟ್ಕೊಂಡು ಪರಮಾತ್ಮ ಹೇಳ್ತಾಳು, ನೀವು ಹೆಂಗೆ ಹಾಕಿ ಬರ್ತೀರಿ ನೋಡು ಹಾಕಿ ಬರೋಗಂದ ಅದಕ್ಕೆ. ಹೌದು, ಇರ್ವಿ 84 ಲಕ್ಷ ಜೀವರಾಶಿಗೆಲ್ಲ ಹೆಂಗೆ ಹಾಕಿ ಬರ್ತೀರಿ? ಹಾಕಿ ಬರೋಗಂದಳು ಅಣ್ಣ ಹೆಂಗೆ ಹಾಕಿ ಬರ್ತೀರಿ? ಪರಮಾತ್ಮ ಇರ್ವಿ 84 ಲಕ್ಷ ಜೀವರಾಶಿಗೆಲ್ಲ ಅಣ್ಣ ಹಾಕಿ ತಿರುಗಿ ಪಾರ್ವತಿ ಮುಂದೆ ಬಂದು ನಿಲ್ಲುತ್ತಾನ. ಹೌದು, ಹಾಕಿ ಬಂದ್ರಿ ಪಾರ್ವತಿ ಪರಮಾತ್ಮ ಅಂತ ಕೇಳ್ತಾಳು. ಯಾಕೆ ಪಾರ್ವತಿ ಏನು ಹೊಸವಾಗಿ ಕೇಳತ್ತದಿಲ್ಲ, ಕ ಹುಚ್ಚು ಅಂತ ಹೇಳ್ತಾಳು ಪರಮಾತ್ಮ. ಹೌದು, ಯಾಕೆ ಎಲ್ಲಾತ್ಕೂ ಹಾಕಿ ಬಂದಿಲ್ಲ ನಾ ಅಣ್ಣ ಅಂತ ಹೇಳ್ತಾನು. ಹೌದು, ಎಲ್ಲರ ಒಂದರ ಉಳಿದತ್ತೆ ನೋಡ್ರಿ ಪರಮಾತ್ಮ ಅಂತ ಹೇಳ್ತಾಳ ಈಕೆ ಪಾರ್ವತಿ. ಹೌದು, ಯಾಕೆ ಈಕೆ ಇರ್ಬಿ ಮುಚ್ಚಿಟ್ಕೊಂಡಲ್ಲ, ಇದೊಂದು ಗರ್ವ ಇತ್ತಲ್ಲ ಈಕೆ ತೇಕ. ಹಾ, ಅದರ ಸಂಬಂಧ ಪರಮಾತ್ಮ ಹೇಳ್ತಾನು. ಏನು ಹೇಳ್ತ? ಯಾವುದು ಒಂದು ಜೀವರಾಶಿನ ಉಳ್ಯಾಕ ಮೇಲಿಲ್ಲ ಪಾರ್ವತಿ ಅಂತ ಹೇಳ್ತಾನು. ಹಾ, ಈಕೇನು ಮಾಡ್ತಾಳ ಹುಚ್ಚ ಪಾರ್ವತಿ ಮಶಿಬನಾಳ ಪಾರ್ವತಿ? ಏನು ಮಾಡ್ಲ? ಬರಾಬರ ಪಿರಿಕಿ ಬೀಚ್ ಪರಮಾತ್ಮನ ಮುಂದೆ ಹಿಡಿತಾಳ ಗುಂಡಗಡಿಗೆ. ಅದೇನಾಗಿತ್ತ? ಹಿಡ್ದಾಗ ಏನಾಗಿತ್ತಂದ್ರೆ ಆ ಇರಿಬಿಸುದಕ್ಕೆ ಸಕ್ಕರೆ ಹಳ ಹಿಡ್ದತ್ತು ಒಳಗೆ ಗುಂಡಗಡಿಗೆ. ಹೌದಾ?
ನೋಡು ಪರಮಾತ್ಮನ ಆಟ ಹಂಗೈತಿ, ಈಕೆ ಆಟ ಏ ಈಕೆ ಆಟ ಬೇರೆ ಐತಿ, ಮಶಿಬಿನಾಳದಕ್ಕಿದ ಆಟದಂತೂ ಡಾಂಬರ್ ಆಟ, ಡಾಂಬರ್ ಆಟ ಐತಿ. ಯಾಕಂದ್ರ ಆ ಸಡ್ ಬರ್ಬರಿ ಏನ್ ಮಾಡ್ತಾರ್ತೋ ನಾವು ಲಡ್ಡು ಹುಡಿ ಅವ ಅವ್ರೆ ಈಗ ಒಟ್ಟು ಜಿಗದಾಡಿ ಏನ್ ಬಾರಿಸ್ತಾಳ, ಡೊಂಗರೂಗ ಬಾರಿಸೋದು ಆಟ ಹಾಕಿದಾಗದ. ಅವ್ ಸಡ್ ಹೊಡ್ಕೊಳವ್ ಬೇರೆ ಇರ್ತಾನೆ, ಅವ್ ಸಡ್ ಹೊಡ್ಕೊಳವ್, ಆ ಸಡ್ ಹೊಡ್ಕೊಂಡ್ರೆ ಅಕ್ಕ ಬೇಡ್ತಿರ್ತಾನು. ಈಕಿದ ಏನು ಬಿಸಿಲಾಗ ಏನ್ ಮಾಡ್ತಾಳ, ಮ್ಯಾಲ ಒಂದು ತಟ್ಟು ಹಿಡ್ಕೊಂಡು ಸುಮ್ಮ ಬಾರಿಸೋದು ಒಂದ ಈಕಿದ ಗುಡು 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 ಗೊತ್ತಿ. ಈಕಿಗೆ ಅಂದ್ರೆ ಸಡ್ ಹೊಡ್ಕೊಂಡ್ರೆ ಉಳ್ದಾಳೆ ನೀಕ ಮಶಿಬಿನಾಳು ವಿದ್ಯಾ ಉಳಿಯಂಗಿಲ್ಲ, ಬಾತ್ ಹೆಣ ಹಾಕಾಳ ಪೆಟ್ಟು ಬಿದ್ದು ಅಂದ್ರ. ಹೌದು, ಹಂಗೇನ್ ಆಗಂಗಿಲ್ಲ ಶಾನ್ಯಾದಿ. ಇನ್ನೊಂದು ಮಾತೇನು ಕೇಳ್ತಾಳು, ಏತಮ್ಮ ಮೂಗು ಮಾಡಿದವನು ಬಿಟ್ಟು, ಹಾ ಮೂಗು ಮಾಡಿದವನು ಬಿಟ್ಟು ಮೂಗುಚ್ಚಿ ನೆನಸಕ್ಕೆ ಗೇಡು ಚಂದ ನೆನೆಸವ್ ನೋಡು ಪತ್ತಾರತ್ತಿ. ನಾನು ಹೇಳತ್ತಾಳ ಈಗ ಏನ ತಿಳ್ತಾಳು, ಸುಧಾರಣ ಆಗ್ಯಾಳ, ಏ ಬಾಳ ಚಂದ ಆಗ್ಯಾಳ, ಗಂಡಿನ ವಿಷಯ ಈಕೆ ಹೇಳಕ್ ಬಂದಳತ್ತಮ್ಮ. ಏ ಎಲ್ಲ ಆಕೆ ಮಾತಾಡ್ತಾಳ ಇನ್ನು ಬಿಟ್ರು, ಹಾ ಯಾಕೆ ಮಾತಾಡ್ತಾಳ ಅದು ಆದ್ರೆ ಹೇಳ್ತಾರೆ ಕೇಳು. ಹಾ ಯಾಕಂದ್ರೆ ಆಕೆಗೆ ಚಟ ಬಿದ್ದೈತಿ. ಹೆಂಗ ಹೆಂಗ ಬರ್ತೀವಿ ಬಾನಿ ಅಂತ ಹೇಳ್ತಾಳು, ಮಾತೀರಂತ ಹೇಳ್ತಾಳು. ಏನ್ ಹೇಳ್ತಾಳ, ಆದ್ರ ಕುಸ್ತಿಯ ಹೊರಕ್ ಬಂದಂಗ ಕಾಣ್ತಾಳ ಪಕ್ಕ ಐಕಿ ಮಶಿಮನಾಳದಕ್ಕೆ. ಹಂಗಪ್ಪ ಕುಸ್ತಿಯ ಹೊರಕ್ ಬಂದಾಳ, ಕುಸ್ತಿಯ ಹೊರಕ್ ಹಂಗ ನಾ ಏನ ತಿಳಿನಿ, ಗರ್ತ್ಯಾರ ಗಾಂಡ್ಯಾರ ಪತಿವರ್ತಿ ಗಾಂಡ್ಯಾರ ಆತ್ ಕೇಳಿ ಹೋಗಿನ್ಯ. ಹೌದು, ಇಟ್ಟು ಕೇಳಿದಕ್ಕಾಗಿ ಆಕೆ ಏನಂತಾಳ ಗೊತ್ತೇನ, ಏನಂತಾಳ ಏನಂತಾಳ ಅಂದ್ರೆ ಮಾಸ್ತರ ಇವ್ರಿಗೆ ಸಜಾನದಾಗ ಮನೆಗೆ ಹೋಗಾಕ ಸುಡುವಾಗಿಲ್ಲ, ಅದಕ್ಕೆ ಗರ್ತ್ಯಾರದ ಪತಿವರ್ತಾರ ತಗದಾರ ಅಂತ ಹೇಳ್ತಾಳ. ಅದರ ಸಂಬಂಧ ಪಕ್ಕ ಕುಸ್ತಿಗೆ ಬಂದಾಳ ತಿಳತ್ತೆ ಮಶಿಬಿನಾಳ ವಿದ್ಯಾ. ಹಿಂಗ ಹಂಗೇನ್ ಆಗಂಗಿಲ್ಲ ನೋಡು, ಅದ್ರಾಗ ಒಂದ ಏನಿಟ್ಟಾರ ಅಂದ್ರ ತತ್ವ ಸಾರ ಮಾತಿಟ್ಟಾರ ಅದ್ರಾಗ. ಹೌದು, ಗರ್ತ್ಯಾರ ಅಂದ್ರೆ ಯಾರ, ಪತಿವರ್ತಿ ಅಂದ್ರೆ ಯಾರ, ಯಾರಿಗೆ ಅಂದ್ರ ನಿಮ್ಮ ಹೆಣ್ಣು ಮಕ್ಕಳು ಒಳಗದಾರ ಅವ್ರ ಇಬ್ರು ಮಂದಿ. ಹಾ ಗರ್ತ್ಯ ಅಂದ್ರೆ ಯಾರ, ಪತಿವರ್ತಿ ಅಂದ್ರೆ ಯಾರ, ಪತಿವರ್ತಿ ಗಾಂಡ್ಯಾರ ಗರ್ತ್ಯಾರ ಗಾಂಡ್ಯಾರ ಆತನ ಕೇಳಿ ಹೋಗಿನಿ. ಏನ್ ಮಾಡ್ಯಾಳ, ಗರ್ತ್ಯಾರ ಗಾಂಡ್ಯಾರ ಪತಿವರ್ತಿ ಗಾಂಡ್ಯಾರ ಅಂತ ಕೇಳಿದ ಕಿಕ್ಕೇನ ಹೇಳ್ತಾಳ ವಿದ್ಯಾ. ಏನ್ ಹೇಳ್ತಾವ, ಗರ್ತ್ಯಾರಿಗೆ ಗರ್ವ ಇಲ್ಲತ್ತ, ಪ್ರತಿವರ್ತ್ಯಾರಿಗೆ ಪಾಪ ಇಲ್ಲತ್ತ. ಇದನ್ನ ಹೇಳ್ಕೊತ ಬಂದ ಪಾಪ ಪುಣ್ಯದ ಚೌಕಾಶಿ ಮಾಡಕ್ ಬಂದಾಳ ಇವತ್ತ ಇಲ್ಲಿ. ಇದನ್ನ ಹರದಾನ ಸುದ್ದಿ ನೆರದಾಗ ನೆರದಾನ ಸುದ್ದಿ ಹರದಾಗ ಹೇಳಿಕ ಹಂಗ ಈಕೆ. ಯಾಕಂದ್ರ ನೋಡು, ನಾ ಕೇಳಿದಂತ ಪ್ರಶ್ನೆನ ಬ್ಯಾರೆ ಆಯ್ತು ಹುಚ್ಚಿ. ಹೌದ, ಪತಿವರ್ತಿ ಗಾಂಡ್ಯಾರ ಗರ್ತ್ಯಾರ ಗಾಂಡ್ಯಾರ ಅಂತ ಕೇಳಿನ. ಹೌದ, ಗಾಂಡ್ರ ಸುದ್ದಿ ಅಲ್ಲೇ ಬಿಟ್ಟಾಳು, ಈಕೆ ಪಾಪ ಪುಣ್ಯದ ಚೌಕಾಶಿ ತಂದಾಳ. ಹೌದು, ಹಂಗೇನ್ ಆಗಂಗಿಲ್ಲ, ಇನ್ನೇನಾದ್ರೂ ತಿಳ್ಕೊಂಡು ಬಂದು ಹೇಳು. ನಮ್ಮ ಪರಮಾತ್ಮ ಉಣಿಸ್ಬೇಕಾದ್ರೆ ಯಾರಿಗೆ ಉಣಿಸ ಅಂತ ಕೇಳ್ತಾಳು. ಇರವಿ 84 ಲಕ್ಷ ಜೀವರಾಶಿಗೆಲ್ಲ ಉಣಿಸಾನು, ಇನ್ನು ಯಾರಿಗೆ ಉಣಿಸಾನು ಯಾರಿಗೆ ತಿನಿಸಾನು ಅಂತ ಕೇಳ್ತಾಳ ಅಂದ ಬಳಕ. ಯಾಕಂದ್ರ 6 ವರ್ಷದವ ಸಿದ್ಧರಾಮ ಇದ್ದ. ಹೌದು, ಏನ್ ಮಾಡ್ತದ ಸಿದ್ದರಾಮೇಶ್ವರ, ಸಿದ್ದರಾಮೇಶ್ವರ 6 ವರ್ಷ ನಾವ್ ಇದ್ದ ಕರೆ, ಹುಟ್ಟಿದ 6 ವರ್ಷ ಆಗುತ್ತ ನಾವು ಯಾರ ಜೋಡಿ ನಾವು ಮಾತಾಡ್ತೀರಿ ಕೇಳಿ. ಪ್ರಥಮಕ್ಕೆ ಏನು ಮಾಡಿದ, ಪ್ರಥಮತ್ತಾಗಿ ಏನು ಮಾಡಿದಂದ್ರೆ ಆಕಳ ಹೊಡ್ಕೋತ ಏನು ಮಾಡ್ತದ, ಆಕಳ ಹೊಡೆದ ತಿರುಗಾಡ್ಕೋತ ಮೇಸ್ಕೋತ ಹೋಗ್ತದ ಹೊಲದಾಗ. ಒಂದಾನು ಒಂದು ದಿವಸ ಏನಾತಂದ್ರೆ ಹೊಲದಾಗ ದನಗಳು ಬಿಟ್ಟು ತಿರುಗಾಡ್ಕೋತ ಹೊಂಟಿದ್ದ. ಹೌದು, ಹೋಗು ಟೈಮ್ದಾಗ ಏನಾತ, ಹೊಲದ ಸೀಮ್ಯಾಗ ಒಂದ ಅಷ್ಟಲಿಂಗ ದೃಷ್ಟಿ ಬಿತ್ತ ಅವಂಗ ಸಿದ್ದರಾಮಗೆ. ಹೌದು, 6 ವರ್ಷದನ ಯಾರ ಜೋಡಿನೂ ಮಾತಾಡಿರಕ್ಕಿಲ್ಲ. ಹೌದ, ಅವಾಗ ಏನು ಮಾಡ್ತಾನಂದ್ರೆ ಮಾಸ್ತರ, ಆ ಲಿಂಗದ ಮೇಲೆ ಪೂರ್ತಿ ನಂಬಿಕೆ ಇಡ್ತಾನ ಅವ ಸಿದ್ದರಾಮೇಶ್ವರ. ಹೌದು, ಮನ್ಯಾಗ ಕಟ್ಟಿದ ಬುತ್ತಿ ರೊಟ್ಟಿ, ಮನ್ಯಾಗ ಕಟ್ಟಿದ ಬುತ್ತಿ ರೊಟ್ಟಿ ಅದ ದೇವಿಗೆ ನಿವಾದಿ ಮಾಡ್ತಾನ. ಹೌದು, ಹಣ್ಣ ಹಂಪಲ ತಂದಿಡ್ತಾನೋ, ಹೂವ ತಂದಿಡ್ತಾನೋ, ಪೂಜೆ ಮಾಡ್ತಾನೋ. ಹೌದು, ದಿನನಿತ್ಯ ಹಿಂಗ ಮಾಡ್ತಿದ್ದ ಮಾಡ್ತಿದ್ದ, ದಿನನಿತ್ಯ ಮಾಡೋದ್ರೊಳಗೆ ಏನು ಮಾಡ್ತಾನೆ ಇವನು ಭಕ್ತಿಗೆ ಮೆಚ್ಚಿ. ಮಲ್ಲಿಕಾರ್ಜುನ ಏನು ಮಾಡಿದ, ಇವನು ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಮಲ್ಲಿಕಾರ್ಜುನ ದರಿಗಿಳಿದು ಬಂದಾನ ಭೂಮಿ ತಲೆ ಮೇಲೆ. ಹೌದು, ಬಂದ ನಿತ್ತ ಹೇಳ್ತಾನೆ ಸಿದ್ದರಾಮಗ, ಸಿದ್ದರಾಮನ ಮುಂದೆ ನಿತ್ತ ಹೇಳ್ತಾನೆ. ಯಾಕಂದ್ರೆ ಸಿದ್ದರಾಮನ ಮುಂದೆ ನಿತ್ತಾಗ ಮಡದಿನ ಕರ್ಕೊಂಡು ಬಂದಿದ್ದ ಅವ ಮಲ್ಲಯ್ಯನವ್ರು. ಹೌದು, ಮಡದಿನ ಕರ್ಕೊಂಡು ಬಂದ ನಿತ್ತ ಮುಂದೆ ನಿಲ್ತಾರು. ಅವಾಗ ನೋಡಿದ ತಕ್ಷಣ ಸಿದ್ದರಾಮ ಹೇಳ್ತಾನೆ, ಇವ ನನ್ನ ಗುರು ಅದಾನು, ಇವನು ಬಿಟ್ಟರೆ ನನಗೆ ಮತ್ತಬ ಗುರು ಇಲ್ಲ ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಹಾಕಿದವ. ಹಾ, ನೀವು ನಡ್ಕೋತ ಬಂದಿರಿ. ಸಿದ್ದರಾಮ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕ್ತಾನು, ಮಲ್ಲಯ್ಯನವ್ರನ್ನ ಕೇಳ್ತಾನೆ. ಹಾ, ದೂರಿಂದ ಬಂದಿರಿ. ಯಾಕಂದ್ರೆ ಜಂಗಮ್ರ ನೀವು ಬಹಳ ದೂರಿಂದ ಬಂದಂಗ ಕಾಣ್ತೀರಿ, ನಿಮಗೆ ಏನು ಬೇಕು ಹೇಳ್ರಿ, ನಿಮಗೆ ಕಬ್ಬ ತನಿ ಸುಲಗಾಯಿ ತರ್ತಾನೆ ತಿನ್ನಾಕ ಅಂತ ಹೇಳ್ತಾನೆ. ಹೌದು, ಎಷ್ಟು ಅನ್ನೋದ್ರೊಳಗೆ ಅವ ಮಲ್ಲಯ್ಯ ಹೇಳ್ತಾನು, ನಾವು ಭಾಳ ದೂರದಿಂದ ಬಂದನಿ ಪಾತ್ ಹೇಳ್ತಾನ, ಅವ ಎದಕ್ಕೆ ಬಂದಿದ, ಯಾವ್ದಕ್ಕೆ ಬಂದಿದ, ಇವನು ಭಕ್ತಿ ಪರೀಕ್ಷೆ ಮಾಡಕ್ಕೆ ಬಂದಿದ, ಇವ್ ದಿನ ಏನು ಅನ್ನ ಮೊಸರ ಇಡ್ತದಲ್ಲ ಇದನ್ನ ಊಟ ಮಾಡೋ ಸಲುವಾಗಿ ಅವ ಬಂದಿದ ಮಲ್ಲಯ್ಯ. ಇವ 6 ವರ್ಷದವನು, 8 ಗುಣ ಚಲೋ, 6 ವರ್ಷದವನು, ಎಂತದಪ್ಪ ಇವಂದು ಗುರುವಿಂದ. ಯಾಕಂದ್ರ ಇವಂದ ಭಕ್ತಿ ಅನ್ನುವಂಥದ್ದು ಬಹಳ ದೊಡ್ಡದೈತಿ, ಇವನು ಪರೀಕ್ಷೆ ಮಾಡ್ಬೇಕು, ಇವನು ಪಕ್ಕ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡ ಕಬ್ಬ ತನಿ ಸುಲಗಾಯಿ ತಂದ ಮಾರಿ ಮುಂದಿಟ್ಟಾನು. ಅವಾಗ ಏನು ಮಡದಿನ ಕರ್ಕೊಂಡು ಮಲ್ಲಯ್ಯನವ್ರು ಎಲ್ಲ ತಿಂದಾರ.
ತಿನ್ನೋದೆಲ್ಲ ಆದ್ಮೇಲೆ ತಕ್ಷಣ ನೀರು ತಂದು ಕೊಟ್ಟ. ಕೊಟ್ಟ ತಕ್ಷಣ ಮಲ್ಲಯ್ಯನವ್ರು ಏನ್ ಮಾಡ್ತಾರೆ? ನೀರು ಕುಡಿದು ಕೂಡ್ಲೆ ನೀರು ಕುಡಿದ್ಬಿಟ್ಟ ನಮ್ಮ ಮಲ್ಲಯ್ಯನವ್ರು ನೆಲಕ್ಕೆ ಬಿದ್ದು ಹೊಳ್ಯಾಡಕ್ ಐತೆ ಬಿಡ್ತಾರ. ಹೊಳ್ಯಾಡಕ್ ಐತದಾಗ ಅವಾಗ ಸಿದ್ದರಾಮ್ ಹೇಳ್ತಾನು, ಯಾಕ್ರಿ ಸ್ವಾಮಿ ಏನಾತ ನಿಮಗೆ, ಏನ್ ಹೇಳ್ತಿರುವ, ಏನ ತಂದು ಕೊಡ್ಲಿ, ಮತ್ತೇನು ಬೇಕಾಗೈತಿ ನಿಮಗ ಅದ್ ಕೇಳ್ತಾನು. ಅವಾಗ ಏನ್ ಹೇಳ್ತಾರ? ಅವಾಗ ಮಲ್ಲಿಕಾರ್ಜುನ್ ಹೇಳ್ತಾನು, ಏನ್ ಹೇಳಿ ಸಿದ್ದರಾಮ ಹೇಳಲಾರೇನು, ಹೊಟ್ಟ್ಯಾಗ ಉರುಪು ಬಿಟ್ಟು ಬೆಂಕಿ ಬಿದ್ದೈತಪ್ಪ ತಾಳಲಾರೇನು ಅಂತ ಹೇಳ್ತಾನೆ. ಇಷ್ಟ ಅನ್ನೋದ್ರೊಳಗ ಸಿದ್ದರಾಮ ದುಃಖ ಮಾಡಿ ಹೋಗಿ ಕೇಳ್ತಾನು, ನಿಮಗೆ ಏನ್ ಬೇಕು ಹೇಳ್ರಿ ಮಲ್ಲಯ್ಯ, ಈಗ ಸದ ತಂದು ಕೊಡ್ತಾನು, ನೀವು ಹೇಳದಿದ್ರೆ ಇಲ್ಲೇ ನಾ ಪ್ರಾಣ ಬಿಡ್ತಾನ್ರಿ ಅಪ್ಪ ಅಂತ ಹೇಳ್ತಾನೆ. ಅವಾಗ ಅವ ಏನ್ ಮಾಡ್ತಾನು ಮಲ್ಲಿಕಾರ್ಜುನ, ಏನ್ ಹೇಳ್ತಾನು, ಯಾಕಂದ್ರೆ ನೋಡು ನನಗೇನು ಬೇಕಾಗೈತಂದ್ರೆ ಅರ್ಧ ತಾಸಿನ ಒಳಗೆ ನೀ ಅನ್ನ ಮೊಸರು ತಂದು ಕೊಟ್ರ ಆತ್ಮ ಸಂತೋಷದಿಂದ ನಾ ಉಂಡು ಹೇಳ್ತಾನೆ. ನೀ ತರ್ಲಿಕ್ಕ ಎಲ್ಲಾರ ನೀ ಅನ್ನ ಮೊಸರು ನನಗೆ ತಂದು ಕೊಡ್ಲಿಕ್ಕ ಇಲ್ಲೇ ನಾ ಇಲ್ಲೇ ಪ್ರಾಣ ಬಿಡ್ತಾನ ಪಾ ಸಿದ್ದರಾಮ ಅಂತ ಹೇಳ್ತಾನ ಮಲ್ಲಿಕಾರ್ಜುನ್. ಒಳಗೆ ಓಡ್ತೋಡ್ತ ಸಿದ್ದರಾಮ ಮನಿಗೆ ಹೋದ. ಮನಿಗೆ ಹೋಗಿ ಏನ್ ಮಾಡ್ತಾನ, ಅನ್ನ ಮೊಸರ ಬುತ್ತಿ ಕಟ್ಕೊಂಡು ಮತ್ತೆ ಹೊಲಕ್ಕೆ ಬರ್ತಾನ. ಹೊಲಕ್ಕೆ ಬರ್ರೊಟ್ಟಿಗೆ ಏನಾಗಿತ್ತು? ಬರದ್ರೊಳಗ ಮಲ್ಲಯ್ಯನ ಅವರು ಮಾಯವಾದಿಗಿದ್ರು. ಮಾಯವಾದಾಗ ಸಿದ್ದರಾಮ ಹೇಳ್ತಾನು, ಮಗನ ಮಗನ ಎಂದ ಜಂಗಮನ ಪ್ರಾಣ ಕೊಂದಾನು ಅಂತ ಹೇಳ್ತಾನು. ಹೊಲ ಎಲ್ಲ ತಿರುಗಾಡಿ ತಿರುಗಾಡಿದ ಮಲ್ಲಯ್ಯ ಅಂತೂ ಸಿಗ್ಲಿಲ್ಲ. ಅವಾಗ ಸಿದ್ದರಾಮ ನೆರಿ ಹೊಲ್ದವ್ರನ್ನ ಕೇಳ್ತಾನ, ಏನಂತ ಮಲ್ಲಯ್ಯ ಎಂಬ ಜಂಗಮ ಇಲ್ಲಿ ಬಂದಾನೇನಪ್ಪ ನಿಮ್ಮ ಮುಂದೆ ಏನ್ರ ಹೇಳತ್ ಹೇಳಿ ಅನ್ನ ನಾತ್ ಕೇಳ್ತಾನ. ಹೌದು. ಅವಾಗ ನೆರೆ ಹೊಲ್ದವ ಹೇಳ್ತಾನು, ಏನ್ ಹೇಳ್ತಾನ, ಯಾಕತಿ ಸಿದ್ದರಾಮ ಇಂತ ಐಗೋಳ ಪನ್ನಾಸ ಮಂದಿ ಬರ್ತಾರ ನಾಳಿಗೆ ನೋಡು ಅಂತ ಹೇಳ್ತಾನ. ನಾವು ಇದ ಹಾದಿ ಮೇಲೆ ಕೊಂಡು ಎದಕ್ಕೆ ದುಃಖ ಮಾಡ್ತಿ, ಇಂತ ಅವ್ರು ಬಹಳ ಮಂದಿ ಬರ್ತಾರ ನೋಡುನು ಅಂತ ಹೇಳ್ತಾನು. ಮೂರು ದಿನ ಆದ್ರೂ ಯಾರೂ ಬರ್ಲಿಲ್ಲ, ಮೂರು ದಿನ ಆಗುತ್ತಾನ, ಏನ್ ಮಾಡ್ತಾನೆ ಸಿದ್ದರಾಮ, ಏನ್ ಮಾಡ್ತಾನಂದ್ರ ಅವೇನು ನಿದ್ದೆ ಮಾಡ್ಲಿಲ್ಲ, ನೀರು ಕುಡಿಲಿಲ್ಲ, ಊಟ ಮಾಡ್ಲಿಲ್ಲ, ಮೂರು ದಿನ ಆಗುತ್ತಾನ. ಬರೀ ಮಲ್ಲಿಕಾರ್ಜುನ ಜಪ ಮಾಡ್ಕೋತ ಹಾದಿ ದಂಡಿಗೆ ಕುಂಡ್ತಾನು. ಆ ತರುಣದ್ರೊಳಗ ಏನ್ ಮಾಡ್ತಾರೋ ಆರೇಳು ಮಂದಿ ಜಂಗಮರು ಕೂಡಿ ಹೆಗಲ ಮೇಲೆ ಕಂಬಿ ಹೊತ್ತ ಏನ್ ಮಾಡ್ತಾರ, ಮಲ್ಲಯ್ಯ ಗೇಗೆ ಅನ್ನುತ್ತ ಬರ್ತಾರ ಅವ್ರು ಹೇಳೋದಕ್ಕೆ. ಅವ್ರು ಹೇಳೋದಕ್ಕೆ ಬರೋಗುಟ್ಟಿಗೆ ಸಿದ್ದರಾಮ ಓಡತ್ ಹೋಗಿ ಅವ್ರನ್ನ ಕೇಳ್ತಾನು, ಮಲ್ಲಯ್ಯ ಅನ್ನೋ ಹತ್ತಿರ ನೀವು ಏನ ಕಾರಣ ನೆನೀತೀರಿ? ಮಲ್ಲಯ್ಯ ಇರೋದು ಹೇಳ್ರಿ, ಯಾವ ಸ್ಥಳಕ್ಕ ನೀವು ಹೇಳಿಕೊಟ್ರ ಕೋಟಿ ಪುಣ್ಯ ನಿಮ್ಮಪ್ಪ ಅದಕ್ಕ ಅಂತ ಹೇಳ್ತಾರೆ. ಅವಾಗ ಜಂಗಮರ ಹುಡುಗರ ಮಾತು ಕೇಳಿ ಜಂಗಮರ ಹೇಳ್ತಾರು, ನಾವು ಹೊಂಟಿದೀವಪ್ಪ ಈಗ ಶ್ರೀಶೈಲಕ್ಕ, ಅಲ್ಲಿ ನಮ್ಮ ಸಂಸಾರದಲ್ಲಿ ಹೊರಗಳ ಬೇಡಂತ ಹೊರಗಳ ಬೇಡಕ್ ಹೊಂಟದೀವ ಅಂತ ಹೇಳ್ತಾರ ಅವ್ರ ಜಂಗಮರ. ನಮ್ಮ ಸಂಸಾರದಲ್ಲಿ ಸುಖ ನೀಡಂತ ಹೊರಗಳ ಬೇಡೋದಕ್ಕೆ ಹೊಂಟದ ಅಂತ ಹೇಳ್ತಾರು. ಸಂಸಾರ ಸುಖ ನನಗಿಲ್ಲ, ನಾನು ಬರ್ತೇನೆ ನಡ್ರಿ ಅವ್ರ ನೋಡಕ್ಕ ಅಂತ ಹೇಳ್ತಾನೆ. ಹೌದು ಸಿದ್ದರಾಮ ಅವ್ರು ನೋಡಕ್ ಬರ್ತಾನ ತಿಳ್ತಾನು. ಅವಾಗ ಜಂಗಮರ ಹೇಳ್ತಾರು, ನಾವೀಗ ಸತ ಶಿರಸಾಲಿಗೆ ಹೋಗ್ಬೇಕಾದ್ರೆ ಒಂದು ತಿಂಗಳ ದಿನ ಹಿಡಿತೈತಿ. ಹೌದು ನೀ 6 ವರ್ಷದ ಓದಿ ಪಾಪಿ ಆಡ ಅಂತ ಹೇಳ್ತಾರ ಅವ್ರು ಸಿದ್ದರಾಮಗೆ. ನಾವು ತಂಗಳ ರೊಟ್ಟಿ ಒಪ್ಪತ್ತು ಉಂಡ ಒಂದು ತಿಂಗಳು ಹೋಗಿ ಹತ್ತತ್ತು ಅಲ್ಲಿ ಹೋಗ್ಬೇಕಾದ್ರ ನೀ ಬ್ಯಾಡ ತೇಡ್ರು ಏನ್ ಮಾಡ್ತಾನ ಸಿದ್ದರಾಮ, ಸಣ್ಣ ಹುಡುಗಿನಿ ಬ್ಯಾಡ ಬ್ಯಾಡ ತೇಡ್ರು ಸದ್ಯ ಕಳ್ಕೋತ ಅಳ್ಕೋತ ಅವ್ರು ಬೆನ್ನು ಹತ್ತತಾನು. ಬೆನ್ನು ಹಚ್ಚಿದ ತಕ್ಷಣ ಏನಾಯ್ತು? ಅವಾಗ ಏನಾಯ್ತು? ಬೆನ್ನು ಹಚ್ಚಿದ ತಕ್ಷಣ ಅವ್ರನ್ನ ಕರ್ಕೊಂಡು ಹೋಗ್ತಾರು. ಕರ್ಕೊಂಡು ಹೋಗಿ ತಿಂಗಳ ದಿನ ಆದ್ಮೇಲೆ ತಂಗಳ ರೊಟ್ಟಿ ಒಬ್ಬ ಉಣ್ತಾರು. ಉಂಡೋದು ಎಲ್ಲ ಆದ್ಮೇಲೆ ಏನು ಮಾಡ್ತಾರ ಹೋಗಿ ಉಗಾದಿ ಪಾಡ್ಯಕ್ಕೆ ಒಂದ್ ತಿಂಗಳ ಆಗದ ಮೇಲೆ ಉಗಾದಿ ಪಾಡ್ಯಕ್ಕೆ ಹೋಗಿ ಎಲ್ಲಿ ನಿಲ್ತಾರು? ಮಹಾದ್ವಾರದ ಮುಂದೆ ನಿಲ್ತಾರ. ಹೌದು. ಅವಾಗ ಏನ್ ಹೇಳ್ತಾರೆ ಸಿದ್ದರಾಮಗೆ ಗರ್ಭಗುಡಿ ಮುಂದೆ ನಿತ್ತ, ಗರ್ಭಗುಡಿ ಮುಂದೆ ನಿತ್ತ ಸಿದ್ದರಾಮಗೆ ಹೇಳ್ತಾರೆ, ಲಘು ಮಾಡಿ ಹೋಗಿ ಮಲ್ಲಯ್ಯನ ಪಾದಕ ಅಂತ ಹೇಳ್ತಾರು. ಹೌದು. ಅವಾಗ ಏನ್ ಮಾಡ್ತಾರ? ಅಟ್ ಅನ್ನೋದ್ರ ಒಳಗ ಸಿದ್ದರಾಮ ಓಡತೋಡುತ್ತ ಮಲ್ಲಯ್ಯ ಸಿಗ್ತಾನ ಅಂತೇಳಿ ಹೋಗಿ ನಮಸ್ಕಾರ ಮಾಡಕ್ ಹೋಗ್ತಾನು. ಅವಾಗ ನಮಸ್ಕಾರ ಮಾಡಿದ್ರೊಳಗ ಸಿದ್ದರಾಮ ನೋಡಿ ದಿಂಗಾಗಿ ಬಿಡ್ತಾನ. ಯಾಕಂದ್ರ ಮಲ್ಲಯ್ಯ ನಾವು ಹಿಂಗಿಲ್ಲಪ್ಪ, ಇಲ್ಲಿ ನೋಡ್ತಾನಂದ್ರೆ ಬರೀ ಕರಿ ಕಲ್ಲು ಕಾಣತೈತಿ, ಬರೀ ಗಂಗಾ ತೀರ್ಥ ಅಟ್ಟ ಹರಿತೈತಿ, ಕರಿ ಕಲ್ಲು ಕಾಣತೈತಿ. ಸಿದ್ದರಾಮ ಅಂದ್ರೆ ಹೆಂಗದಾನು? ಕನ್ನಡ ಭಾಷೆ ಅಸಲು ಮಾತಾಡ್ತಾನ. ಶರೀರ ಕಣ್ಣ ಮೂಗ ಬಾಯಿ ಅವಾಗ ಅಸಲತಿ, ಶರೀರ ಅನ್ನುವಂಥದ್ದು ಅಸಲತಿ, ಪಂಚದ ವರಣ ಅವಾಗ ಬಿಸಿಲು ಬೀಳ್ತೈತಿ. ಅಂತ ನಾನು ಪರಮಾತ್ಮ ಅದಾನು, ಸಾಕು ನಿಮ್ಮ ಸಾಧುರ ಸಂಘ, ನೀವು ಬೇಕಾದ ಕಡೆ ಹೋಗ್ರಿ. ಮಲ್ಲಯ್ಯ ಅನ್ಕೋತ ತಿರುಗಾಡಕ್ ಹತ್ತಿ ಬಿಟ್ಟು ಅಲ್ಲೇ ಕಾಡ ಹರ್ಯಾಣದಾಗ ಅವ್ರನ್ನ ಬಿಟ್ಟು ಸೇರಿಕೊಂಡ ಅಡವಿ ಹರ್ಯಾಣ. ಇದೆಲ್ಲ ಯಾರ ಸಂಬಂಧ? ಇವ್ರ ಸಂಬಂಧ, ದೇವ್ರ ಸಂಬಂಧ. ಪರಮಾತ್ಮನ ಭೇಟಿ ಆಗಬೇಕಂತ ತಿಳ್ಕೊಂಡು ಅವಾಗ ಉಣಿಸ್ಬೇಕಂತ ತಿಳ್ಕೊಂಡು ಸಿದ್ದರಾಮ ಇಷ್ಟೆಲ್ಲ ಕಷ್ಟಪಟ್ಟಾನ 6 ವರ್ಷದವ. ಹೌದು. 6 ವರ್ಷದವ ಆದ್ಮೇಲೆ ಏನ್ ಮಾಡ್ತಾನು? ಒಂದ್ ದಿವಸ ಸಿದ್ದರಾಮ ಒಂದ್ ದಿವಸ ನೀರು ಸಹಿತ ಕುಡಿಲಾರ್ದ ಏನ್ ಮಾಡ್ತಾನ? ಏನ್ ಮಾಡ್ರು? ನಿಂತ ನೋಡಿದ ನೋಡಿ ಸಿಕ್ಕರ ಮ್ಯಾಲ. ಅವಾಗ ಒಂದ್ ಕಲ್ಲು ತಗೊಂಡು ಹೋಗದ ಸರ್ವರ ಕೊಳದಾಗ, ಆ ಕಲ್ಲು ಹೋಗಿ ಹತ್ತಿತ್ತ ಒಂದ್ ತಾಸಿನ ಮ್ಯಾಗ. ಹೌದು.
ಬಂಧನ ಬಿಟ್ರೆ ಮುಕ್ತಿ ಇಲ್ಲ, ಮುಕ್ತಿ ಬಿಟ್ರೆ ಬಂಧನ ಇಲ್ಲ, ಹಿಂದೆ ಮುಂದೆ ನೋಡಬಾರದು. ನಾನು ಇನ್ನ ಮೇಲೆ ಅಂತ ತಿಳ್ಕೊಂಡ ಏನು ಸಿಗುದಿಲ್ಲ ನನಗೆ ಪರಮಾತ್ಮ, ನನಗೆ ಯಾವಾಗ ಸಿಗುದಿಲ್ಲ ಅಂದಮೇಲೆ ದೇಹಾರ ಇಟ್ಕೊಂಡ ನಾ ಏನ್ ಮಾಡ್ಲಿ ಅಂತ ತಿಳ್ಕೊಂಡ ಸಿದ್ದರಾಮ ಏನ್ ಮಾಡ್ತಾನು, ಹಿಂದಕ್ಕೆ ಮೂರು ಸಲ ಸರದ ಅದಕ್ಕಂಬ್ರಿ ಕೊಳದಾಗ ಹೋಗಿಜ್ಜಿ ಯಾಕೆ ಹೋಗ್ಕಾಣು ಹೋಗುರೊಟ್ಟಿಗೆ. ಸಾಕ್ಷಾತ್ ನನ್ನ ಭಗವಂತ ಮಲ್ಲಿಕಾರ್ಜುನ ಅಲ್ಲೇ ಉದಿಯಾಗಿ ಅವನು ಹಿಡ್ಕೊಂಡನು. ಹಿಡ್ಕೊಂಡ ಸಿದ್ದರಾಮ ಹೇಳ್ತಾನು, ಏನ ಅಪವಾದ ಮಾಡಿದಪ್ಪ ನೀ, ಅಪವಾದ ಬಹುದಾಗ ನೀ ಏನು ಬೇಡ್ತಿ, ಬೇಡಪ್ಪ ಸಿದ್ದರಾಮ ಕೊಡ್ತಾನೆ ಈ ಸ್ಥಾನದಾಗ ಅಂತ ಹೇಳ್ತಾನೆ. ಅವಾಗ ಸಿದ್ದರಾಮ ಹೇಳ್ತಾನ ಮಲ್ಲಿಕಾರ್ಜುನಗ, ನೀನು ನನಗೆ ಮುತ್ತು ಕೊಡೋದು ಬೇಡ, ಬಂಗಾರ ಕೊಡೋದು ಬೇಡ, ಹಾಲು ಕೊಡೋದು ಬೇಡ, ಏನೇನು ಬೇಡಪ್ಪ, ಹೌದು ನೀನು ಅನ್ನ ಮೊಸರ ಬೇಡಿದಿಲ್ಲ, ಮೊದಲು ಇದನ್ನು ಊಟ ಮಾಡೋ ಭಗವಂತ, ಅವಾಗ ನೀನು ಬಿಡ್ತಾನ, ಇದನ್ನು ಊಟ ಮಾಡಿದಂದ್ರೆ ಅಟ್ಟ ನೆನ ಬಿಡ್ತನು ಅಂತ ಹೇಳ್ತಾನ. ಆರು ವರ್ಷದ ಅವನು ಸಿದ್ದರಾಮ. ಹೌದು ಅವಾಗ ಸತ್ಯ ಸೇವಕ ಹೌದು ಅಂದು ಬುಚ್ಚಿ ಬಿಚ್ಚಿ ಮಲ್ಲಯ್ಯನವರು ಹುಡುಗನ ಕರ್ಕೊಂಡ ಊಟ ಮಾಡ್ಯಾರ ತಮ್ಮಗಲಾಗ. ಹೌದು ಅವ್ ಸಾಕ್ಷಾತ್ ಭಗವಂತ ಬಂದ ಮಲ್ಲಿಕಾರ್ಜುನ ಅವಗೂ ಉಣಿಶಾನು, ತಾನು ಉಂಡಾನು ಮತ್ತೆ ಸಿದ್ದರಾಮಗೂ ಉಣಿಶಾನು. ಯಾರಿಗೆ ತಿನಿಶಾನ ಅಂತ ಕೇಳ್ತಾಳು, ಎಂತವ್ರಿಗೆ ಹೆಂಗ ಉಣಿಶಾನು, ನಿನಗೆ ಹೆಂಗ ಉಣಿಸ್ತಾನ, ಇರ್ವಿ 84 ಲಕ್ಷ ಜೀವರಾಶಿಗೂ ಉಣಿಶಾನು, ಈಕಿಗೆ ಉಣಿಸ್ಬೇಕಾದ್ರೂ ಶಕ್ತಿ ಕೂಡ ಅವ್ನು ನನ್ನ ಪರಮಾತ್ಮನ ಅದಾನ. ಹೌದು ಒಳಗೆ ಶಕ್ತಿ ಕೊಡ್ಬೇಕಾದ್ರೆ ನನ್ನ ಪರಮಾತ್ಮ ಇದ್ದಾಗ ಈಗ ಕೈ ತೂತ ಮ್ಯಾಲ ಹೋಗತಿ, ಜೀವಾತ್ಮ ಇಳುವರ್ಕ ಒಳಗ ಏರ್ ಕಡತ ಒಂದ ಶರೀರದಾಗಿಂದ ನರ ಬಂದ್ ಮಾಡಿದಂದ್ರೆ ಏನ್ ಮಾಡ್ತಾಳ, ಈಕೆದ ವಾಂಕಾಗಿ ಸಿರುಗತಾಳ, ಏ ವಾಂಕಾಗೋದ ಅಟ್ಟ ಅಲ್ಲ, ತೂತ ಸುದಿಕ್ಕ ಬಾಯಿಗೆ ಹೋಗಂಗಿಲ್ಲ ಮೈಶಮನಾಳು ವಿದ್ಯಾಗ. ಹೌದು ಬರೇ ಚಮಚೆಲಿ ಹಾಕೋದಾಕತಿ ಈಕೆಗೆ, ಹಾ ಹಂಗೇನಾಗಂಗಿಲ್ಲ ನೋಡು. ನಮ್ಮ ಪರಮಾತ್ಮ ಅನ್ನುವಂಥ ಒಬ್ಬ ನಿನ್ನ ತೇಕಿದ್ದಂದ್ರ ನಿಷ್ಠೆದಿಂದ ಅವಾಗ ನೀನಪ್ಪ ಭಗವಂತ ಆಟ ದುಡ್ದಂದ್ರೆ ಅವ್ನು ನಿನಗೆ ಏನು ಬೇಕಾದೆಲ್ಲ ಕೊಡ್ತಾನು, ಅವಂಗ ನಿಷ್ಠೆದಿಂದ ದುಡ್ದಂದ್ರೆ ಕೊಡ್ತಾನ ಅವ್ ಮತ್ತೆ ಕೊಡ್ಲಿಕ್ಕಂದ್ರೆ ಈಕಿ ಹೆಂಗ ಕೊಡ್ತಾನವ, ಈಕಿ ದುಡಿದ್ರಕ್ಕೆ ಹೆಂಗ ಕೊಡ್ತಾನ, ತಾಯಿ ತಾಯಿ ಅಂದ್ರೆ ಕೊಡಂಗಿಲ್ಲ ಮಶಿವನಾಳ ವಿದ್ಯಾಂತವ್ರಿಗೆ ಹೆಂಗ ಉನಿಶಾನು, ಇರ್ವಿ 84 ಲಕ್ಷ ಜೀವರಾಶಿಗೂ ಪರಮಾತ್ಮ ಉನಿಶಾನು. ಹೌದು ಇನ್ ಯಾರಿಗೆ ಭೇಟಿಯಾಗ್ಯಾನು ಅಂತ ಕೇಳ್ತಾಳ. ಹೌದು ಯಾರಿಗೆ ಭೇಟಿಯಾಗ್ಯಾನ ಅಂದ್ರೆ ಸಾಕ್ಷಾತ್ ಮಾರ್ಕಂಡ್ಯಾಗ ಪರಮಾತ್ಮ ಭೇಟಿಯಾಗ್ಯಾನು. ಹೌದು ಮಾರ್ಕಂಡ ಏನ್ ಮಾಡ್ತಿದ್ದ, ಏನ್ ಮಾಡ್ತಿದ್ದ ಮಾರ್ಕಂಡ ಏನ್ ಮಾಡ್ತಿದ್ದ ಅಂದ್ರೆ ಲಿಂಗದ ಸ್ಮರಣೆ ಮಾಡ್ತಿದ್ದ. ಅವ್ರ ಅಪ್ಪಿದ್ದಾವ್ ಮಾರ್ಕಂಡ್ಯನ ಅಪ್ಪಿದ್ದಾವ್ ಏನು ಒಡ ಬೇಡಿದ ಪರಮಾತ್ಮ ಅರ್ಥಕ್ಕ, ಏನು ಬೇಡದ ಎಷ್ಟು ದಿವಸ ಆದ್ರೂ ಅವಾಗ ಮಕ್ಕಳಾಗಿಲ್ಕಲ್ಲ, ಅವಾಗ ಏನು ಬೇಡ್ತಾನಂದ್ರೆ ಪರಮಾತ್ಮ ಹೇಳ್ತಾನೆ, ಏನು 100 ವರ್ಷದ ಅಲ್ಪ ಬುದ್ಧಿ ಇದ್ದಾವ ಬೇಕು, ಏನು 12 ವರ್ಷದ ಜ್ಞಾನ ಶಕ್ತಿ ಇದ್ದಾವ ಬೇಕು ಅಂತ ಪರಮಾತ್ಮ ಕೇಳ್ತಾನೆ. ಹೌದು ಅವಾಗ ಮಾರ್ಕಂಡ್ಯನ ಅಪ್ಪ ಕೇಳ್ತಾನು ಪರಮಾತ್ಮನಲ್ಲಿ ವರ, ಏನು ಹೇಳ್ತಾರೆ ಅಲ್ಪ ಬುದ್ಧಿ ಇದ್ದಾವ 100 ವರ್ಷ ಬದುಕಿದಕ್ಕಿತ್ರ ಬರೀ 12 ವರ್ಷದ ಅವ ಮಕ್ಕಳ ಕೊಡಪ್ಪ ಅವ ಜ್ಞಾನ ಇರ್ತೈತೆ ಅವನಲ್ಲಿ ಅಂತ ಹೇಳ್ತಾನೆ. ಹೌದು ಹೇಳಿದಾಗ ಪರಮಾತ್ಮ ಕೊಟ್ಟಾಗ ಏನಾಗ್ತವಾಗ ಏನ್ ಹೇಳ್ರು, ಏನ್ ಹೇಳ್ತಾರಂದ್ರ ಮಾಸ್ತರ ಏರ್ಲಿ, ಯಾಕಂದ್ರ ನೋಡು ತುಸು ಮಾತು, ಯಾಕಂದ್ರೆ ಏನ್ ಹೇಳ್ತಾರಂದ್ರ ಮಾಸ್ತರ ನಿಮಗೆ ಎಲ್ಲಾರಿಗೂ ಒಂದು ಸಭದವ್ರಿಗೆ ಒಂದು ವಿಷಯ ಕೇಳ್ತನು, ಹೇಳಾಕ ತುಸು ಹತ್ತೈತಿ ಟೈಮ್, ಹಂಗ ಕೇಳಾಕ ತುಸು ಹತ್ತೈತಿ, ಹೆಂಗ ಹೆಂಗಪ್ಪ ಆಕೆ ದೇವ್ರಲ್ಲಿ ಭೇಟಿ ಗಣ ಯಾರಿಗೂ ನಿಶಾನ ತಿಟ್ಟ ಕೇಳಿ ಹೋಗಿ ಹಾಕರೆ. ಹೌದ ಮತ್ತೆ ಅದನ್ನ ಎಂತವ್ರಿಗೆ ಹೆಂಗ ನಿಶಾನ ಅಂತ ಹೇಳ್ರಿ ನನಗೆ ಗೊತ್ತಾಗೋದಿಲ್ಲ. ಹೌದು ಯಾಕಂದ್ರೆ ನೋಡು ನೀ ಯಾರ ಮಾತು ಕೇಳಿದಾಗ ಏನಕ್ಕತಿ, ಬರೇ ನೀ ಯಾರು ತಮ್ಮ ಮಾತು ಕೇಳಿದಾಗ ನನ್ನ ಹೆಸರು ಲಕ್ಷ್ಮಣ್, ನಮ್ಮ ತಂದೆ ಹೆಸರು ಭೀಮಪ್ಪ, ಅಡ್ಡ ಹೆಸರು ಶಾವ್ರಿಕಿ, ಸಾಕಿನ ಕಣದ ತಾಲೂಕು ರಾಯಬಾಗ ಜಿಲ್ಲಾ ಬೆಳಗಾವ್. ಹೌದು ನೋಡು ಬರೇ ನೀ ಯಾರು ಹೊತ್ತು ಕೇಳಿದಾಗ ಇಟ್ಟೆಲ್ಲ ಹೇಳ್ಬೇಕಾಕತಿ. ಹೌದು ಯಾಕಂದ್ರೆ ಕೈ ಮುಗಿದು ಬಿಡ್ತಾನಪ್ಪ, ಯಾಕಂದ್ರೆ ನೋಡು ಈಗ ತುಂಬಿದ ಕೂಡ ಆಗಿ ಉಳಿರ್ಕರೆ, ಸಕ್ಕರೆ ಹಾಳಾಗಿ ಹೋಗಿ ಉಳಿಬೇಡ್ರಿ. ಹೌದು ಇಷ್ಟ ಬೇಡ್ಕೋತಾನೆ, ಯಾಕಂದ್ರೆ ನೋಡು ಈಗ ಸಭಾ ಎಲ್ಲ ಹೆಂಗ ಒಂದು ತುಂಬಿದ ಕೂಡ ಇದ್ದಂಗೆ. ಹೌದು ಹಾಲೆಲ್ಲ ಕೂಡ ಇರ್ತೈತಿ ಕರೆ, ಅದ್ರಾಗ ಸಕ್ಕರೆ ಹಾಳು ಎಷ್ಟು ಇರ್ತೈತಿ, ಒಂದ ಹಾಳ ಬರೇ ಒಂದು ಹಾಳು ಸಕ್ಕರೆ ಹಾಳು ಕೊಡದಾಗ ಹೋಗಿದ್ರೆ ಏನಾಕತಿ, ಎಲ್ಲ ಕೆಟ್ಟು ಹೋಗತಿ, ಕೊಡ ಹಾಲೆಲ್ಲ ಕೆಟ್ಟು ಹೋಗ್ತಾವ, ಅಂತದಾಗದ ಮಾಡಬೇಡ್ರಪ್ಪ ಕೈ ಮುಗಿದು ಕೇಳ್ತನು, ಸಮಾಧಾನಲ್ಲೇ ಕೂತ ಕೇಳ್ರಿ ಅರ್ಥ ಆಕತಿ. ಹೌದು ಅದ್ರಾಗ ಮಾರ್ಕಂಡಾಗು ಆದ್ರು ಪರಮಾತ್ಮ ಭೇಟಿಯಾಗ್ಯಾನು, ಇವ್ರು ಸುಮ್ಮ ಕಪ್ಪಕೊಂಡ್ರು ಅಟ್ಟು ಮಾಡ್ಲಿ, ಯಾಕಂದ್ರ ನಿಮಗೊಂದು ಮಾತು ಹೇಳ್ತಾನ, ಹೆಂಗಪ್ಪ ಬರೇ ನೀವು ಸುಮ್ಮ ಕುಂಡ್ರದ ಅಟ್ಟ ಮಾಡ್ರಿ, ಈಕೇನಿಕ್ಕೆ ಮಶಿಬನ ವಿದ್ಯಾಲಯ ನೋಡ, ಈಕಿನ ತಡ ಬುಡ ಎಲ್ಲ ಕೆತ್ತು ಯಾವಾರ ನನ್ನ ಕಡೆ ಐತಿ ಇವತ್ತು. ಹೌದು ಯಾಕಂದ್ರೆ ಈಕೆಗೆ ತಡಾನೂ ಇಲ್ಲ ಬುಡಾನೂ ಇಲ್ಲ, ಈಕಿನ ಮೇಟಿಗೆ ಹಚ್ಚು ಬರೇ ಈಕೆ ಮಾತಾಡು ಯಾವಾರ ಎಲ್ಲ ಬ್ಯಾಲಿಂದ ಐತಿ ಮಾಸ್ತರ್, ಆ ಬುಡದಾಗಿಂದ ಹೇಳು ಬಂದಿಟ್ಟ ಎಲ್ಲಿದ ಹುಟ್ಟು ಬಂದೈತಿ ಹೆಂಗ ಬಂದೈತಿ, ನೀ ಪ್ರಥಮದಾಗ ಬರ್ಬೇಕಾದ್ರೆ ಎಲ್ಲಿದ ಬಂದೈತಿ, ಆ ನಿನಗ ತಾಯಿ ಯಾರದಾರ ತಂದೆ ಯಾರದಾರ ಬಂದು ಯಾರದಾರು ಬಳಗ ಯಾರದಾರು, ನೀ ಪ್ರಥಮದಾಗ ಹುಟ್ಟಿ ಬರ್ಬೇಕಾದ್ರೆ ಹೆಂಗ ಬಂದೈತಿ, ಇದನ್ನೆಲ್ಲ ಸಜ್ಜ ಮಾಡ್ಬೇಕಾದ್ರೆ ಹೆಂಗ ಮಾಡಿದಿ ಅಂತ ಕೇಳ್ಬೇಕಾಗೈತಿ. ಈಕಿನ ಶಾನೆ ಅದಾಳು ನಡೀಲಿ, ಏನತ್ ಕೇಳ್ತಾಳ ಮಾಸ್ತರ್ ಮಾತ, ಏನ್ ಕೇಳ್ತಾರ ತತ್ವ ಸಾರ ಮಾತ ನಿನಗ ಗೊತ್ತ ಮಾಡಿ ಹೇಳ್ತಾನ,
ಚಿತ್ತ ಕೊಟ್ಟ ಕೇಳೋ ನೀನು ಕವೇಶ್ವರ. ಹೌದ ಹೇಳಿದಾರ ಕೇಳವ ಅಲ್ಲಿ ಹೋಗತಿ ಅವಲ್ಲಿ ನೀ ಹೋಗು ಹಾದಿ ಒಂದ ಪರವಾರ ಐತಿ ಅಂತ ಹೇಳ್ಯಾಳ. ಹಾಡಾಣ ಇದನ್ನ ಹಾಡ್ತಾಳ. ಹಾ ಕೇಳುದು ಮತ್ತೆ ಬೇರೆ ಕೇಳ್ತಾಳ. ಕೇಳುದು ಏನು ಮಾಡ್ತಾಳು ನಿಮ್ ದೇವ್ರ ಹೇಳಿದಾನ ಅಂತ ಕೇಳ. ದೇವ್ರ ಹೇಳಿದಾನ ಅಂತ ಕೇಳ್ತಾಳು. ನಮ್ಮ ಸರ್ವರ್ ಅಲ್ಲಿ ತುಂಬಿಕೊಂಡಂತ ನನ್ನ ಭಗವಂತ ಅದಾನು. ಹೌದು ಪರಮಾತ್ಮನ ಆಶ್ರಯ ಇಲ್ಲದ ಒಂದು ಹುಲ್ಲು ಕಟ್ಟಿಸುದು ಕಳಿಗಾರಕ್ಕ ಮೇಳಿಲ್ಲ. ಹೆಂಗಪ್ಪ ಪರಮಾತ್ಮನ ಆಜ್ಞೆ ಇದ್ದಾಗ ಈಗ ಸದ್ದ ಚಲನವಲನ ಆಗಬೇಕಾದ್ರ ಪರಮಾತ್ಮನ ಆಜ್ಞೆ ಬೇಕು. ಈಗ ಗಿಡ ಗಂಟೆ ಅಳಿಗಾಡಬೇಕಾದ್ರೂ ಪರಮಾತ್ಮನ ಆಶೀರ್ವಾದ ಬೇಕು. ಹೌದು ಜೇರ್ ಕಡ್ತ ಪರಮಾತ್ಮನ ಒಂದು ಅರ್ಧ ತಾಸ ಅಟ್ಟ ಬಂದ್ ಮಾಡ್ಕೊಂಡು ಕೂತಂದ್ರ ಏನಾಕತಿ. ಪರಮಾತ್ಮ ಒಂದಿಟ್ಟು ಗಾಳಿ ದೇವ ಒಂದು ಅರ್ಧ ತಾಸು ಬಂದ ಅದಂದ್ರೆ ಏನ್ ಮಾಡ್ತಾಳ ಮಶಿಬ್ರಾಳ ವಿದ್ಯ. ಗಾಳಿ ಬೀಸ್ಕೊಳಕ್ ಹತ್ತಾಳು. ಗಾಳಿ ಬೀಸ್ಕೋದಲ್ಲ ಇನ್ನೊಂದ್ ಎರಡು ಪ್ಯಾಣ ತಂದು ಇಡ್ರ ತಿಳ್ತಾಳ. ಹೌದು ಯಾಕಂದ್ರೆ ಪರಮಾತ್ಮ ಅನ್ನುವಂಥ ಒಬ್ಬ ಬೇರೆ ಅದಾನು. ತತ್ವ ಸಾರ್ ಮಾತು ನಿನಗ ಗೊತ್ತು ಮಾಡಿ ಹೇಳ್ತಾನ. ಕೊಚ್ಚೆತ್ತ ಕೊಟ್ಟ ಕೇಳು ನಿನ್ನ ಕವೇಶ್ವರ. ಹೌದ ಹೇಳಿದಾರ ಕೇಳವ ಅಲ್ಲಿ ಹೋಗತಿ ಅವಲ್ಲಿ ನೀ ಹೋಗು ಹಾದಿ ಒಂದು ಪರವಾರ ಐತಿ ಅಂತ ಹೇಳ್ತಾ. ಹೌದು ಯಾಕಂದ್ರೆ ಹೋಗು ಹಾದಿ ಒಂದು ಎಂತಲ್ಲಿ ಪರವಾರ ಐತೆ ಅಂದ್ರೆ ಡಂಬರ್ ಆಟದಂಗ ಪ್ರಪಂಚದ ಆಟ ಐತಿ ಇದೆಯಲ್ಲ. ಹೌದು ಜಂತರ್ಲಾಗ ಅಂತರ್ಲ ಉಗದಾಳು ಓತ್ ಹೇಳ್ಬೇಕಾಗೈತಿ. ಕೇಳ ಜಂಥರ್ ಲಗ ಅಂತರಲೋಗರವಾಗ ನೀ ನಡೆಸಿ ಮರವ ಮಿನಿ ಹೂಡಿ ಅದರ ಏನು ಮಾಡ್ತಾಳ ಈಕೆ ಬಹುದಕ್ಕೆ ಬಂದ ಮೇಲೆ ತಾ ಏನ್ ಮಾಡ್ತಾಳಪ್ಪ ಗರುವ ಗಣಿ ನಡೆಸಿ ಮರುವ ಮಿನಿ ಹೂಡಿ ಅದರ ಮ್ಯಾಲ ನಡೆದ ಓಡಿಯಾಡಿದಿ ಮತ್ತೆ ಜಿಗದಾಡಿದೆ ತಿಳ್ಬೇಕಾಗೈತಿ. ಬುಡುಕು ಹುಜಗಲಿಂದ ಹುಟ್ಟಿ ಬಂದ ಕೂಸಿ ಕೇಳ ಸಾವು ಅಂಜಿಕಿಂದ ತುಮಿ ಕೇಳ ಸಾವು ಅಂಜಿ ಕ್ಯಾಕ ಮುಂದೆಯಿಂದ ಹಿಂದ ಸತ್ತಂಗ ಏನ ಮುಂದು ಸಾವುದ ಉಜಗಲಿಂದ ಹುಟ್ಟಿ ಬಂದ ಕೂಸಿಗೆ ಮತ್ತೇನ ಕೇಳತಾಳು ಮತ್ತೇನ ಕೇಳತಾಳು ಮತ್ತೇನ ಕೇಳತಾಳು ಮತ್ತೇನ ಕೇಳತಾಳೆ ಏನೇನು ಕೇಳ್ತಾವ ಉಸುಗಲಿಂದ ಹುಟ್ಟಿ ಬಂದ ಕೂಸಿಗೆ ಸಾವು ಅಂಜಿ ಕ್ಯಾಕ ಮುಂದಿಂದ ಹಿಂದ ಸತ್ತಂಗ ಏನ ಮುಂದು ಸಾವುದ ಅದಕ್ಕೆ ಅಂಜಿದರೆ ಏನಾಗುವುದ ಅಂತ ಹೇಳ್ತಾನೆ. ಹೌದು ಬಿಕ್ಕಿ ಬೇಡಿ ಬಿಕ್ಕಿ ಬೇಡಿ ತಿಂದ ಬದುಕೇನಂತ ಹುಡುಗಿ ಏ ಬಿಕರ್ ಜನಮ ಇದು ಮನುಷ್ಯ ತುಮಿ ಕೇಳ ಬಿಕಾರ ಜನಮ ಇದು ಮನುಷ್ಯ ಅಂದ ಬಾಳದವಳ ಅವ ಬಡವನಾದರೆ ನಾನು ಕುಳ ಇಲ್ಲದ ಸತ್ತ ಹೋಗುವನ ಬಾಳದವಳ ಅವ ಬಡವನಾದರೆ ನಾನು ಕುಳ ಇಲ್ಲದ ಸತ್ತ ಹೋಗುವನ ಸಂಸಾರ ಸಂಸಾರ ಮಾಡ್ಬೇಕಾದ್ರೆ ಹೆಂಗ್ ಮಾಡಂದ್ರತಮ್ಮ ಮಶಿಬನಾಳ ಹುಡುಗಿ ಸಂಸಾರ ಹೆಂಗೈತೆ ಅಂದ್ರ ಈಕೆ ಜೋಡಿ ಸಂಸಾರ ಮಾಡುದು ಬಾಳ ಬಿರಿ ಐತಿನ ಹೊತ್ತು ಮುಣುಗುತ್ತನ. ಹೆಂಗಪ್ಪ ಈಕ ಪಕ್ಕ ಸಂಸಾರ ಮಾಡಕ್ಕೆ ಅಲ್ಲಿಕೆ. ಹೌದ ಸಂಸಾರ ಬಿಟ್ಟು ನನಗ ಗಾಂಡ ಬೇಡ ಅಂತ ಹೇಳಿ ತವರು ಮನೆ ಹಾಕೊಂಡಕ್ಕೆ
ತವ್ರ ಮನ್ಯಾಗ ಹೋಗಿ ಕೊಡ್ತಾರೆ ಹಂಗಾಗು ತವ್ರ ಮನ್ಯಾಗ ಜೇರ ಕಡ್ತ ಹೋಗಿ ಕೂತಂದ್ರೆ ಅಲ್ಲಿ ನಿನಗ ಕಿಮ್ಮತ್ತ ಸಿಗಂಗಿಲ್ಲ ಸಿಗಂಗಿಲ್ಲ ನಿನ್ನ ಅವ್ರು ಮೊದಲ ನಿನಗ ಬ್ಯಾಡ ಅಂತ ಹೇಳಿ ನಿನ್ನ ತವ್ರ ಮನೆ ಅವ್ರು ಇಲ್ಲಿ ಇಟ್ಟಾರ ನಾನು ತೇಕ ನಿನ್ನ ತವ್ರ ಮನ್ಯಾಗ ಬ್ಯಾಡ ಅಂತ ಹೇಳಿ ಇಲ್ಲಿ ಇಟ್ಟಿರ್ತಾರ ತವ್ರ ಮನ್ಯಾಗ ಇಟ್ಕೋದು ಬ್ಯಾಡ ಅಂತ ಹೇಳಿ ನಾನು ತೇಕ ಈಕಿನ ಇಟ್ಟಾರು ಹೌದು ಈಗ ನಾನು ಜೋಡಿ ಜಗಳ ಮಾಡಿ ಮಾತು ಹೋಗಿ ಅಲ್ಲೇ ಕುಂಡ್ತಾರ ಅಂತ ಹೇಳ್ತಾಳ ಈಗ ಸಾವಿರ ಮಂದಿ ಕೂತ್ರು ನೀ ಸಾವಿರ ಮಂದಿ ಆಗ ಕೊಂಡು ಎಲ್ಲಿ ಕುಂಡ್ತಿ ಕೂಂಡ ನಿನ್ನ ಜೈಗೆ ತರವಟ್ಟ ಪವರ್ ನನ್ನ ಕಡೆ ಐತೆ ಮಶಿಬಿನಾಳ ವಿದ್ಯಾ ಯಾಕ ಹಣಿ ಮ್ಯಾಲ ಯಾಕ ಹಣಿ ಮ್ಯಾಲ ಕುಕುಮ ಗಂಡಂದೈತಿ ಒಳಗ ಗುಳದಾಳಿ ಗಂಡಂದೈತಿ ಹೌದು ಕಾಲುಂಗರ್ ಹಾಕ್ತಾಳ ಎಲ್ಲಿ ಬಳ್ಳಾಗ ಸಾಮಾನ್ಯ ಎಲ್ಲ ಇಡೀ ಶಿಂಗಾರ ನಿನ್ನ ತೇಕ ಬಂಗಾರ ಏನೈತಿ ಬೆಳ್ಳಿ ಏನೈತಿ ಎಲ್ಲ ನಂದೈತಿ ಹುಚ್ಚಿ ಏನೇನು ತಮ್ಮ ಜೇರ ಕಡ್ತ ಜೀವಾತ್ಮ ಅನ್ನುವಂತ ಬಿಕ್ಕಿ ಕೈಯಾಗಿಂದ ಜಿಗದು ಹಾದ ಅಂದ್ರ ಏನಕ್ಕತ್ತಿ ಜೇರ ಕಡ್ತ ಗಂಡ ನೋಬ ಅಂತ ತೀರಿ ಹಾದ ಅಂದ್ರ ಏನಂತಾರ ಈಕಿಗೆ ಏನಂತಾರಪ್ಪ ವಡಿ ಈಕೆ ಬಳಿ ತಗಿ ಕಾಲುಂಗರು ಕೊಳಗಿಂದ ಗುಳದಾಳಿ ತಗಿ ತಾಲೂಕ ಅಳಸಿಕೆ ಕುಂಕುಮ ಹೇಳ್ತಾರ ಜಿಲ್ಲಾ ಪೋಸ್ಟ್ ಎಲ್ಲ ತೆಗಿತಾರ ಈಕೆಗೆ ಜಿಲ್ಲಾ ಪೋಸ್ಟ್ ಬಹಳ ಅದಾವ ಎಲ್ಲಾ ತೆಗಿಯೋ ತಿಳ್ತಾರು ಇವತ್ತಕ ಮ್ಯಾಲ ಹೋಗಿ ಎಲ್ಲ ತೆಗೆದ ಏನಂತಾರ ಏನಂತಾರು ಏನಂತಾರ ಅಂದ್ರ ಆಕಿದ ಹೆಸರನ್ನ ಬ್ಯಾರೆ ಬೀಳ್ತೈತಿ ಮಾಸ್ತರ್ ಹಾ ಅದು ಯಾವಾಗ ಗಂಡ ನಿನ್ನ ತೇಕಿಂದ ತೀರಿ ಹೋದ ಅಂದ್ರ ನಿನಗ ಹೆಸರನ್ನ ಬ್ಯಾರೇ ಬರ್ತೈತಿ ಹೌದು ನಿನ್ನ ನೋಡಿ ಕೂಣಾನು ಹಿಡಿತಾರ ಗಂಡ ಸತ್ತಾನ ಅಂತ ಹೇಳಿ ಹೌದು ಮತ್ತ ನನ್ನ ಮುಂದೆ ಜೇರ ಕಡ್ತ ಹೇಂತಿ ಈಗ ಮಶಿಬಿನಾಳ ಹುಡುಗಿ ಸತ್ತಳತ್ತ ತಿಳಿರಿ ಹಾ ಮತ್ತ ನಾನು ಏನು ನೋಡಿ ಕೂಣ ಹಿಡಿತಾರ ಹೆಣ್ಣು ಸತ್ತಾಳ ಅನ್ನೋದು ಯಾಕ ಹೇಂತ ಗಂಡ ಸತ್ತಾನ ಅನ್ನೋದ ಹೆಣ್ಣಿನ ನೋಡಿ ಕೂಣ ಹಿಡಿತಾರ ಹಾ ಹೆಣ್ಣಿನ ನೋಡಿ ಕೂಣ ಹಿಡಿತಾರ ಗಂಡನ ಮುಂದೆ ಹೇಂತಿ ಸತ್ತಳ ಅಂದ್ರ ಗಂಡನ ಏನು ಹೇಂತಿ ಸತ್ತಾಳ ಅನ್ನುವಂಥದ್ದು ಏನು ನೋಡಿ ಕೂಣ ಹಿಡಿತಾರ ನೀ ಏನು ಹಿಡಿಸಕ್ಕ ಇದನ್ನ ಹೇಳ ಪೇಚಗ ನಿನ್ನ ಪೀರಿ ನಿನಗೆ ಗೊತ್ತಾಕೈತಿ ಯಾಕಂದ್ರೆ ನೋಡು ದೈವದವ್ರ ಯಾಕಂದ್ರೆ ನಾನು ಬೇಬೇಡ್ರಿ ಯಾಕೆ ಹೆಂಗು ಅಂತ ಅಂತೇಳಿ ಹೌದು ಈಕಿಗೆ ಅಂದ ಅಂದ್ರೆ ರಾಟಿ ಬದೈತಿ ಅದನ್ನ ನನಗೇನು ಮಾಡಕ್ಕೆ ಬರಂಗಿಲ್ಲ ಹೌದು ಇರ್ಲಿ ಯಾಕಂದ್ರೆ ನೋಡು ಅದನ್ನು ಕೂಣ ಕೊಟ್ಟೆ ಅಂದ್ರೆ ನೀವು ಅತ್ತ ಹೆಣ್ಣು ಹಾಡಕ್ಕೆ ಹೋಗುದು ಇದೊಂದು ಆತ ಏನಂತಾಳ ಮಾತೇನಾಗಿತ್ತಮ್ಮ ಏನಂತಾಳು ಈಗ ಸತ್ ಗಂಡಗ ಹತ್ತು ಮಾಡ್ಕೊಳಕ್ ಕಲಾವತಿ ಗಂಡಗ ಹತ್ತು ಮಂದಿನ ಆಗ ಕಲಾವತಿಲ ಮಾಸ್ತರ್ ಹೌದು ಮತ್ತೆ ನೀ ನಾ ಬಿಡ್ತನೋದ್ರ ನೀ ಬಿಡು ಮಗ ಅಲ್ಲ ಮತ್ತೆ ಈಗ ಸತ ಈಗ ಸಾತ್ರ ಅಂದ್ರೆ ಮತ್ತೊಂದು ಮಾಡಕ್ ಸಜ್ಜ ಆಯ್ತು ನಮ್ದು ಏ ಸಜ್ಜ ಐತ್ಲ ಅದಕ್ಕೇನು ಹೇಳಿ ಕೇಳಿ ಅಕ್ಕಿ ಸಾತ್ರ ಅಂದ್ರ ಅಕ್ಕಿ ಸಾತ್ರ ಅಂದ್ರೆ ಈ ನಾ ಬಾಕಿ ಅಕ್ಕಿ ಹೋದ್ರೆ ಅಕ್ಕಿ ಹೋದಕ್ಕೆ ನಾಲ್ಕನೇದಕ್ಕೆ ಐದನೇದಕ್ಕೆ ಆರನೇದಕ್ಕೆ ಏಳನೇದಕ್ಕೆ ಎಂಟನೇದಕ್ಕೆ ಒಂಬತ್ತು ಲಾಸ್ಟ್ನೇದಕ್ಕೆ ಹತ್ತನೇಕ್ಕೆ ಹೋಗಿ ಹತ್ತನೇದಕ್ಕೆ ಬರ್ತಾಳ ಹಾ ಒಂಬತ್ತನೇ ಇದಕ್ಕೆ ಹೋಗಿ ಹತ್ತನೇದಕ್ಕೆ ಬರ್ತಾಳು ನಿಂದು ಒಮ್ಮೆ ಅಕ್ಕಿ ಕಾಲ ನಿಂದು ಒಮ್ಮೆ ಅಕ್ಕಿ ಕಾಲ ಬಿತ್ತಂದ್ರೆ ಕಟ್ಟಿಗೆ ಹಿಂಬ್ರಿಕಿ ಗಂಟ ಅಂತಾರ ಹಾ ಹಿಂಬ್ರಿಕಿ ಯಾಕೆ ಬತ್ತ ಗಣೇಶನ ಗತ್ಲಿ ನಿನಗೆ ಯಾಕೆ ಬರಂಗಿಲ್ಲ ನಿನಗೆ ಯಾಕೆ ಲಾವು ಇಲ್ಲ ಇಷ್ಟ ಹೇಳಿ ಯಾಕಂದ್ರೆ ನೋಡು ಹೆಣ್ಣು ಬಾಳ ದೊಡ್ಡದೈತ ಹೇಳ್ತಾಳ ಪಂಚಕರ್ಣಿ ಒಳಗ ಹೋಗಿಲ್ಲ ಹೌದು ಯಾಕಂದ್ರ ಹೆಣ್ಣು ಬಾಳ ಶ್ರೇಷ್ಠ ಅಂತ ಹೇಳ್ತಾಳ ಭಾರತವಾದಲ್ಲಿ ನಿನ್ನ ಹೆಣ್ಣು ಕಡಿಮೆ ಆಗೈತೆ ವಿದ್ಯೆ ಆದ್ನೆಲ್ಲ ಹೇಳಿನಿ ಅಂದ್ರ ಹೌದು ನೀ ತೇಜ್ ಹೊಳೆ ಹೊತ್ತಂಗಿಲ್ಲ ಅಲ್ಲೇ ಮಣ್ಣು ಮುಗ್ತೀನಿ ಎಲ್ಲಿ ಹೋಗಿದೆ ಅಲ್ಲಿ ರಕ್ತ ಎಲ್ಲ ನಾಂದ ಹೇಳ್ತಾಳ ಹೌದು ಒಳಗಿರಾಮ ಎಲ್ಲ ಒಳಗ ನಾಂದೈತೆ ಅಂತ ಹೇಳ್ತಾಳ ರಕ್ತ ತೊಗಲ ಮಾಂಸ ರೋಮ ನಾಂದೈತೆ ಅಂತ ಹೇಳ್ತಾಳ ಒಳಗ ಓಡಾಡ್ಸವ ಒಳಗ ಓಡಾಡ್ಸವನು ಮಾರ್ತಾಳ ಯಾಕಂದ್ರೆ ಒಳಗ ಓಡಾಡ್ಸವ್ ಇದ್ದಂದ್ರೆ ಈಗ ಜಿಗದಾಳಿ ಹಾಡ್ತಾಳು ಎಲ್ಲಾನು ಮಾಡ್ತಾಳು ಎಲ್ಲ ಮಾಡಕ್ ಬರ್ತಾಳೆ ಕೇಳ ಆಸಕ್ ಬಿದ್ದಾಗ ಆಶಾಗುವಲ್ಲ ನಾವೇನ ನೀವೇನ ಯಾವಾದರೇನ ಅವಿನಂಗ ಹರಡಾಡುವಲ್ಲ ಹೊರಬಾಡಿ ಮಾಡಿದ ಜಿಂದಗಾನಿ ಮಕ್ಕಳ ಮರಿ ಎರ್ತನಿನ ಜನ ಮನೆ ಎರ್ತನಿನ ಜನ ನಿಂದಲ್ಲ ಹೊತ್ತಿರುವ ಚರಮ ಬರ ಬರತ ದಿನಕ ದೊಡ್ಡವ ಮಣಕ ಸಣ್ಣವ ದಿನ ದಿನಕ ಬರಕೆ ನಡೆದಿಯಲ್ಲ ತಾಮ ಏ
ಹತ್ತನಾಗ ಸರದಾಡೆ ಸಾಥೆ, ಮಾಟೆ ಹತ್ತನಾಗ ಸರದಾಡೆ ಸಾಥೆ, ಮಾಟೆ ಹತ್ತನಾಗ ಸರದಾಡೆ ಸಾಥೆ. ತಮ್ಮ ಮತ್ತೊಂದಾಗ ತೆಗದಾಳ ತಂಗಿ. ಆ ಏನತ್ ಕೇಳ್ತಾಳ ಮಾಸ್ತರ, ಇವ್ರ ಊರಾಗ ಹೋಂತ ಕಂದ ಹಾಕುವ ಕಾಣ್ತಾ ಹೋಗ್ತಾಳ. ಹೌದೌದು, ಅದಕ್ಕಿಂತ ಮೊದಲು ಒಂದು ಮಾತು ಕೇಳ್ತಾಳ ಮಾಸ್ತರ್, ಮಳ್ರಾಜ್ ಕಂದ ಹಾಕಿದ ಅಂತ ಹೇಳ್ತಾಳ. ಯಾಕಂದ್ರೆ ನೋಡು, ಎಲ್ಲ ಯುಗದ ತತ್ವಗಳು ಹೇಳ್ತಾಳೆ. ಹೌದು, ಗಾಳಿ ತತ್ವ ಓದೋದು ನಮ್ಮ ಕಡೆ ಉಳಿಸಿ ಹೋಗಿ ಅವಳತ್. ಹೌದು, ಯಾಕಂದ್ರೆ ತತ್ವಾಗ ಗಾಳಿ ತತ್ವಗಳು ಯಾವ್ಯಾವ್ದಾವತ್ತು ಕೇಳ್ಯಾಳ. ಹೌದು, ಎಲ್ಲ ತತ್ವಗಳು ಹೇಳಿ ಹೋಗಿ ಅಳತ್ತ. ಹೌದು, ಒಂದು ತತ್ವ ಬಿಟ್ಟಾಳತ್, ಒಂದು ತತ್ವ ನಮಗೆ ಬಿಟ್ಟಾಳತ್ ಹೇಳತ್ ಹೇಳಿ. ಹಾ, ಯಾಕಂದ್ರೆ ಬಂದಿಲ್ಲ ಅದಕ್ಕೆ ಬಿಟ್ಟು ಹೋಗ್ಯಾಳ. ವಾಯು ಅಂದ್ರೆ ಅದ ಗಾಳಿ. ಹೌದಪ್ಪ, ಅವ್ರ ಮಾಸ್ತರ್ ಏನಂತಾರೋ ವಾಯು ಅಂತ ಹೇಳ್ತಾರೋ ಅವ್ರು, ಗಾಳಿ ವಾಯು ಅಂದ್ರೆ ಗಾಳಿ. ಆ ಗಾಳಿ ತತ್ವದ ಒಂದು ಬಿಟ್ಟು ಹೋಗ್ಯಾಳ ತೀಕಿ. ಯಾಕೆ ಬಿಟ್ಟು ಹೋಗ್ಯಾಳ ಅದು ನಿಮಗೆ ಗೊತ್ತಾಗಿಲ್ಲ. ಆಗಿದೆ ಅದಕ್ಕೆ ಬರಂಗಿಲ್ಲ ಆಕಿಗೆ, ಅದಕ್ಕೆ ಬಿಟ್ಟಾಳ ಆಕಿ. ಯಾಕೆ ಬಿಟ್ಟಾಳ ಆಕಿಗೆ? ಅದು ಮುಂದೆ ಬರಲಿಲ್ಲ ಅದಕ್ಕೆ ಅವ್ನು ಹೇಳ್ತಾನ ತಿಳಿವಾದಳ ಆಕಿ. ಇಂಥಕ್ಕೆ ಒಬ್ಬ ಏನು ಮಾಡ್ಯಾಳಂತಮ್ಮ? ಏನು ಮಾಡ್ಯಾಳ ಮಾಸ್ತರ? ಪರಮಾತ್ಮಗೆ ಜಾಕೆಟ್ ಹೊಲಿಸ್ತಾನಂದ್ರಂತ. ಯಾರಿಗೆ ಮಶಿಬಿನಾಳು ಬಿದ್ದಾಳ? ಹೌದು, ಏ ಹೊಲಸಕ್ಕೆ ಆಕಿ. ಯಾಕಂದ್ರೆ ಮಾಪಿ ನೋಡಕ್ ಹೋಗಿರ್ಬೇಕು. ಇನ್ಸ್ಪಟ್ಟಿ ತಗೊಂಬಂದಳಂತ. ತಗೊಂಡ್ ಬಂದ ಏನು ಮಾಡ್ಯಾಳ? ಮಾಪ್ ತಗೊಳಕ್ ಹೋಳು. ಊದ್ ತಗೊಳಕ್ ಹೋಳು ಆಕಾಶಕ್ಕೆ. ಆ ಊದ್ ತಗೊಳಕ್ ಹೋದಳು, ತಲೆ ತೆಕ್ಕಿಂದ ಹಿಡಿಯಕ್ ಹೋದಳು. ಹಾಕೊಂಡ ಅದ ಆಕಾಶಕ್ಕೆ ಹೋದ ಎಲ್ಲಿ ಹತ್ತಿರಲಿಲ್ಲ. ಪಾದಕ್ಕೆ ಹೋದಳು, ಎಲ್ಲಿ ಇಳದ? ಪಾದದ ಒಳಗೆ ಹೋದಳು. ಹೌದು, ಅವಾಗ ಎಲ್ಲಿ ಇಳದಾನ? ಮಾತು ಹೋಳು ಆಡಿ ಹಿಡಿಯಕ್ ಹೋಳು. ಆಟ ಹಿಡಿದ ಪೇಟಿಗೆ ಆಟ ಆಗಿಬಿಟ್ಟ. ಕೆಡಿಗೊಳಗೆ ಹಡ್ಕಿ ಕೆಳಕ್ ಬಂದೀನಿ, ನಿಮ್ಮ ಅವರು ಕುಡಿಯಾಗ್ಯಾವ ಮೊನ್ನೆ ಹಿಂದಿನ ಮರಿ ಕೆಡ್ತಂದು ಇಲ್ಲಿ ಯಾವ್ದು ಕೆಡ್ತ ಹೇಳು. ಅದಕ್ಕೇನಂದರು? ಏನಂದರು ತಮ್ಮ? ಅವ್ರ ಅಣ್ಣಗಳು ಹೇಳ್ತಾರೆ, ಕ್ಯಾಡಿಗೆ ಆದ್ರೂ ನಾ ಬಂದೀನಿ. ಹೌದು, ಅಲ್ಲಿ ಆದರೂ ದಗದ ಕೆಲಸ ಆಗೈತಿ, ಮತ್ತು ಇಲ್ಲಿ ಒಟ್ಟ ಬಿಡಬಾರಕ್ಕಿಂತ ತೆಳಗ ಕೆಡು ಅಂತಾರ ಅವ್ರು. ಆಗಲಿ, ಯಾಕಂದ್ರೆ ನೋಡು ದೈವದ ಆಶೀರ್ವಾದ. ಅಡ್ಡ ಹಿಡಿಯಕ್ ಹೋಳು ಏನಂತಮ್ಮ? ಯಾಕಂದ್ರೆ ಏನಂತ ಹೇಳ್ತಾಳ, ಅಡ್ಡ ಹಿಡಿಯಕ್ ಹೋದಳ. ಅಡ್ಡ ಹಿಡಿಯಕ್ ಹೋಳು ಅವು ಹತ್ತಲಿಲ್ಲ. ಹೌದೌದು, ಜಾಕೆಟ್ ಹೊಲಿಸ್ತಾನಂದ್ರೆ ಹೆಂಗೆ ನಡೀತೈತೆ ತಂಗಿ ನಿಂದು? ಹೌದೌದು, ನೀ ಎಲ್ಲಾರ ಯಾವ್ದಾರ ಹೆಸರು ಹೇಳಿ ಏನಾರು ಮಾಡ್ತಾನಂದ್ರೆ ಆಗಂಗಿಲ್ಲ. ಆಗಂಗಿಲ್ಲ, ಆಗಂಗಿಲ್ಲ, ಆಗಂಗಿಲ್ಲ. ಅದರ ಸಂಬಂಧ ಜಾಕೆಟ್ ಮುದುಕಿಗೆ ಆಗಿಲ್ಲ, ನಿನಗೇನಾಕತಿ? ಈಕಿಗೇನಾಗಿಲ್ಲ, ಇವ್ರವ್ವ ಹೋಗ್ಯಾಳ ಜಾಕೆಟ್ ಹೊಲಿಸ್ತಾನ ಅಂತ ಹೇಳಿ. ಆಕಿ ಮಣ್ಣಾಗ ಹೋಳು ಇವ್ರವ್ವ. ಈಕಿಗೆ ನಾನು ಆಡ್ತಿನ ಸಿಗುವಂಗೆ ಕಾಣಂಗಿಲ್ಲ, ಮತ್ತು ಅವನ ಹೆಂಗೆ ಸಿಗ್ತೈತಿ? ಸಿಗಂಗಿಲ್ಲ, ನಾನು ಆಡ್ತಿನ ಸಿಕ್ಕಿಲ್ಲ ಈಕಿಗಿನ. ಹಂಗೆ ಹಂಗೆ ಸಿಗ್ತಾನ ಅವ್ನು? ಸಿಗಂಗಿಲ್ಲ ನೋಡು, ಸಿಗಬಾರ್ದಂತ ವಸ್ತು ಅದಾನ. ಯಾಕಂದ್ರೆ ಗಂಡಿನ ಯಾವಾರನ ಬೇರೆ ಐತಿ, ಹೆಣ್ಣಿನ ಯಾವಾರನ ಬೇರೆ ಐತಿ. ಅದಕ್ಕೆ ಹಿರಿಯರು ಏನಂದಾರು ತಮ್ಮ? ಏನಂದಾರು ಮಾಸ್ತರ? ಹಾಲಿಗೆ ಅಂದಾರು. ಏನಂದಾರು ಅಂದ್ರೆ ಹಾಲಿಗೆ ಉಕ್ಕು ಬಾಳ ಹುಕ್ಕಿ ಒಳಗೆ ಉಣ್ಣಾಚಿದ್ದಲ್ಲ ನಿನ್ನೆ. ಅದಕ್ಕೆ ನೆನಪಾಗೈತಿ ನಮ್ಮ ಮಾಸ್ತರ್ಗ. ಹೌದು, ಹಾಲಿಗೆ ಉಕ್ಕು ಬಾಳ. ಹೌದು, ಬೆಣ್ಣಿಗೆ ಬೆಕ್ಕು ಬಾಳ. ಬೆಣ್ಣಿಗೆ ಬೆಕ್ಕು ಬಾಳ. ಎಂತ ಹಾಡು ಹೆಂಗಸರಿಗೆ ಸೋಕು ಬಾಳ ತಿಳಿಯಾರ ಅವ್ರು. ಹಾಡು ಹೆಣ್ಣು ಮಕ್ಕಳಿಗೆ, ಹಾಡು ಹೆಂಗಸರಿಗೆ ಪಕ್ಕ ಸೋಕು ಬಂದೈತಿ. ಹಾ ತಮ್ಮ, ಪಕ್ಕ ಹೆಂಗಸರಿಗೆ ಈಗ ಸೋಕ್ ಕಳಿಸಂತ ಹೇಳಿ ಕಳಿಸೋಣ. ಅವು ನಮಗೆ ಹಾಲಿಗೆ ಉಕ್ಕು ಬಂತಂದ್ರೆ ಗಡಿಗಟ್ಟ ಉಳಿದಿರ್ತೈತಿ. ಅಲ್ಲಿ ಹಾಲಿಗೆ ಉಕ್ಕು ಬಂತಂದ್ರೆ ಗಡಿಗಾಗಿ ಏನು ಉಳಿಯಂಗಿಲ್ಲ. ಹಾಲೆಲ್ಲ ಕೂಲ ಹಾಕತಿ, ಕೂಲ ಹಾಕವು. ಬೆಣ್ಣಿಗೆ ಎಲ್ಲಾರ ಬೆಕ್ಕ ಹಚ್ಚಿದ್ವು ಅಂದ್ರೆ ಅದು ಕೂಲ ಅಣ್ಣ ಗಡಿಗೆ. ಹೌದು ಅಂತಿ, ಮಶೀಬನಾಳಿಗೆ ಸೊಕ್ಕು ಬತ್ತಂದ್ರ ಇದು ಉಳಿಯಂಗಿಲ್ಲ. ಈ ಮಶೀಬನಾಳದಕ್ಕೀಗ ಸೊಕ್ಕು ಬತ್ತಂದ್ರ ಈ ಗಡಿಗೆ ಮತ್ತು ಈ ಗಡಿ. ಹೌದು, ಈ ಗಡಿಗಾಗಿಂದ ಏನು ಉಳಿಯಂಗಿಲ್ಲ. ಹೌದ, ಯಾಕಂದ್ರೆ ಸೊಕ್ಕು ಬರುವಂತದ ಬರಬಾರದು. ಶಿರಂಬುವಂತ ಗಡಿಗಿದ. ಹೌದೌದು, ಪ್ರತಿಬಿಂಬದು ಮಡಿಕೆಯು ಮಾಡಿಟ್ಟಿನಾದೆ. ಹೌದೌದು, ಬ್ರಹ್ಮ ಕುಂಬಾರ ಮಾಧವನಾದೆ. ಯಾಕಂದ್ರೆ ಬ್ರಹ್ಮ ಕುಂಬಾರ ಮಾಧವನಾದೆ. ಪ್ರತಿಬಿಂಬದ ಮಡಿಕೆಯು ಮಾಡಿಟ್ಟಿನಾದಿ. ಇಪ್ಪತ್ತೈದು ಗಡಿಗೆ ಮಾಡಿಟ್ಟಿದ ಮೊದಲ. ಹೌದೌದು, ಐದಕ್ಕೈದು ಇಪ್ಪತ್ತೈದು ಅಡಕಲ ಹಚ್ಚಿದ. ಅಡಕಲ ಹಚ್ಚಣ. ಈ ಪಂಚತತ್ವದಿಂದ ಹುಟ್ಟಿದ ಅಂತ ಈ ಶರೀರ. ಹೌದೌದು, ಸಜ್ಜ ಮಾಡ್ಬೇಕಾದ್ರೆ ಪರಮಾತ್ಮ ಹೆಂಗ ಸಜ್ಜ ಮಾಡ್ಯಾನು? ಪರಮಾತ್ಮ ಸಜ್ಜ ಮಾಡ್ಯಾನು, ಹೊರತಾಗಿ ಇವ್ರವ್ವ ಅದು ಏನು ಸಜ್ಜ ಮಾಡ್ಯಾವನ ಇಲ್ಲಿ ಎಲ್ಲ ಹಿಡ್ಕೊಂಡ ತಲೆದಿಂದ ಪಾದಕ್ಕೆ ಹೋಗಿ ಮುಗಿಸಿ ಬಿಟ್ಟ. ಹೌದೌದು, ಯಾಕಂದ್ರ
ಐವತ್ತೇಳು ಅಕ್ಷರಿದ್ರ ಹೌದು ಎಲ್ಲಾ ಪರಮಾತ್ಮ ಇಲ್ಲಿ ತ್ಯಾ ಮ್ಯಾಲ ತಲೆ ಹಿಡ್ಕೊಂಡ ಪಾದಕ್ಕೆ ಹೋಗಿ ಮುಗಿಸ್ಯಾಣ ಹಾಳಕ್ಷಜ್ಞೆ ಮಾಡಿಬಿಟ್ಟವನು. ಇನ್ನೇನು ಕೇಳ್ತಾಳ ಮಾಸ್ತರ್ ನಿನ್ನ ಅಕ್ಷರ ಯಾವ್ದಾವು ಇದ್ರಾಗ? ಹೌದೌದು, ಯಾಕಂದ್ರ ಗಾಳಿ ದೇವನ ತತ್ವ ಕೇಳ್ತಾಳು. ಹೌದು, ತತ್ವದ ಹೆಸರು ಏನೇನಂತ ಕೇಳ್ತಾಳ. ಹೌದು, ಏನೇನಪ್ಪ ಏನೇನದವನ ಚಲನ ವಲನ ದಾವಣ ಪ್ರಸರಣ. ಹೌದು, ಮತ್ತ ಅಕ್ಕೋಚರ ಅಂತೇಳಿ ತತ್ವದ ಗಾಳಿದ. ಹಾ, ಗಾಳಿ ದೇವನ ಐದು ತತ್ವದವ. ಐದು ತತ್ವ. ಹೌದು, ಈಗ ತಿಳ್ಕೊಂಡಾಳ ಏನು ಇನ್ನ? ಹಾ, ತಿಳ್ಕೊಂಡವನು ಬರಕು, ಆದ್ರೆ ಮುಂದೆ ಮಾತು ಹೇಳಕ್ಕೆ ನನಗೆ ಇದನ್ನ ಬುಕ್ಕಿನಾಗ ಬರಕು. ಹ್ಞೂ, ಯಾಕಂದ್ರ ಮತ್ತೇನತ್ ಕೇಳ್ತಾಳೆ. ಏನ್ ಕೇಳ್ತಾಳ ತಮ್ಮ? ಈಗ ಸೀರು ನೋಡ ನೆನಪಾತ್ ನನಗೆ. ಹಾ, ಏನ್ ನೆನಪಾಗೈತಿ ಮಾಸ್ತರ? ಎಷ್ಟು ಚಂದ ಊಟಾರ ನೋಡ್ಲ ಇಬ್ರು ಅವ ಮಗಳ. ಏ, ಭಾಳ ಚಂದ ಆಗ್ಯಾರ. ಇವ್ರು ಸೀರಿಗೆ ಎಷ್ಟು ನೀರಿಗೆ ಬಿತ್ತಾವ? ಹ್ಞೂ, ಬೇಕಲ್ಲ, ಯಾಕಂದ್ರೆ ಅವ್ವ ಮಗಳು ಸೀರೆ ಮೇಲೆ ನೆದರ್ ಇಟ್ಟವ್ ನಮ್ಮ ಮಾಸ್ತರ್. ಈ ಸ್ಥೂಲ ಶರೀರದ ಒಳಗಿಂದ ಬಂದು ಮತ್ತು ಹೊಚ್ಚಿ ಸೀರೆ ನಾಟ್ಲೆ ಮತ್ತೆ ಎಲ್ಲಾರ ನಿನ್ನ ಸೀರೆ ಹಾದಿ ನೀನು ಏಳು ಚರ್ಮ ಸೀರಿಗೆ ಹೋದಿ. ಯಾಕಂದ್ರೆ ಯಾವ ಸೀರೆದ ಕೇಳ್ಯಾನು ಅಂತ ತಿಳ್ಕೊಂಡು ತಾತ್ಪರ್ಯ ಮಾಡ್ಕೊಂಡು ಹೇಳ. ನೀ ಯಾವ್ದು ಉಟ್ಕೊಂಡಿರಿ ಇಬ್ರು? ನನ್ನ ಸೀರಿಗೆ ನೀರಿಗೆ ಎಷ್ಟು ಬಿದ್ದಾವ? ಆ ನೀರಿಗೆ ಹಿಡ್ಕೋಬೇಕಾದ್ರು ಆ ನೀರಿಗೆ ಒಬ್ಬ ದೈತ ಅದಾನ. ಅಲ್ಲಿ ಯಾವ್ದನ್ನ ದೈತ? ಆ ದೈತನ ಹೆಸರೇನ? ಏಳು ಸೀರೆ ಅಂದ್ರೆ ನಿನ್ನ ಸೀರಿಗೆ ನೀರಿಗೆ ಎಷ್ಟು ಬಿದ್ದಾವ? ಅದನ್ನ ಅಟ್ಟ ಕೇಳ ಮಾಸ್ತಾರ. ಇವನು ಮುಂದಿನ ಕೇಳಬೇಡ, ಮುಂದಿನ ಕೇಳಿದ್ರೆ ಇವ್ರು ಹೇಳೋರು ಅಲ್ಲ ಹೇಳಂಗಿಲ್ಲ. ಮರ್ತ್ಯದೊಳಗ ಮಾಯದ ಪಾಶಿ. ಏನು ಹೇಳ್ತಾರ ನಮ್ಮ ಕವಿ? ಏನು ಹೇಳ್ತಾರು? ಪ್ರಪಂಚದ ಆಟ ಬಹಳ ಜೊಂದಾಟ, ಮರ್ತ್ಯದೊಳಗ ಮಾಯದ ಪಾಶಿ. ಹೌದು, ಈ ಮರ್ತ್ಯದೊಳಗ ಅನ್ನುವಂಥದ್ದೊಂದು ಮಾಯದ ಅನ್ನುವಂಥದ್ದೊಂದು ಪಾಶಿ ಐತಿ. ಹೌದು, ಈ ಪಾಶಿ ಒಳಗಿಂದ ಯಾವ ಪಾರಕ್ಕ ನೋಡು ಅವಾಗ ಅನ್ನಬೇಕ ಯೋಗಿ ಋಷಿ ಅಂತ ಹೇಳ್ಯಾರ. ಅಂತ ಯೋಗಿ ಋಷಿ ಅಂದಾರ. ಈ ಪಾಶೆ ಅನ್ನುವಂಥವಾಗ ಯಾವ ಪಾರ ಬೇಕ ನಮಗೆ ಹೋಗಿರಿಸಿ ಅನ್ನಬೇಕಾಗೈತಿ. ಹೌದು, ಪಾಶೆ ಒಳಗಿಂದ ಯಾವ ಪಾರ ಯಾಕಂದ್ರೆ ಇವ್ರಿಬ್ರು ನೋಡಿ ಡಪ್ಪ ಕಾಶ್ ಕಾಶ್ ಕೊಡತ್ತಾರು. ಇವ್ರು ಮಕ್ಕಳು ಮಾತಾಡ್ಕೊಂಬಂದಾರ ತಂದಿರು ಮತ್ತೆ ನೀವು ಎಲ್ಲಾರ ದಪ್ಪ ಇಳಿಯಾತೀರ. ಯಾಕಂದ್ರೆ ತಂಪು ಕಾಯಿಗ ತಂಪು ಹವಾ ಬಿಟ್ಟೈತಿ, ಅದಕ್ಕೆ ಡಪ್ಪ ಇಳಿತಾವ. ಯಾಕಂದ್ರೆ ನೋಡು ಈ ತೊಗಲು ಹೆಂಗೈತೆ ಅಂದ್ರೆ ಮಾಸ್ತರ್ ಹೆಂಗೈತೆ ಈ ತೊಗಲ ಹೆಂಗ್ಯಂಗ ಹವಾ ಮಾಡ್ತು ನೋಡು ಹಂಗ್ಯಂಗ ಹೆಚ್ಚಾಕೈತಿ ಅದು. ಹೌದು, ಈ ತೊಗಲ ಕಾಸಬೇಕ. ತೊಗಲ ಕಾಸ್ಲಿಕ್ಕ ಈ ತೊಗಲನು ಕಾಸ್ಲಿಕ್ಕ ಇದು ಡಬ್ ಡಬ್ ಮಾಡ್ತೈತಿ. ಹೌದು, ಮೈಸೂರಿನಾಳ ತೊಗಲ ಕಾಸ್ಲಿಕ್ಕ ಅದಂತೂ ಮೀರೈತ ದಗದು. ಅದು ಟೋಕ್ ಟೋಕ್ ಮಾಡ್ತೈತಮ್ಮ. ಹಂಗೇನು ಮಾಡಕ್ ಬರಂಗಿಲ್ಲ, ನಡೀಲಿ. ತಮ್ಮ ಗಿಡಪ್ಪರ ಎಟ್ಟೈತೆ ನೋಡ್ಲ. ಹ್ಞೂ, ಎಟ್ರಾಗ ತಿಳ್ಕೊರ್ಲ ನೀವು ಹಂಗ ಈ ಕೆಟ್ಟ ದೊಡ್ಡಕ್ಕಿದ ಅನ್ನೋದು ಬರೀ ನಾನು ಹಂಗಾಯಾಗಿ ಮುಚ್ಚೈತಿ ಈ ಡಪ್ಪ ಅಟ ತಿಳ್ಕೊಳ. ಪಾಸಿ ಒಳಗಿಂದ ಅವ ಪಾರ ಆಗತಾನ ಯೋಗಿ ಋಷಿ. ಹೇಗಿ ರಸೀಶ್ವರ ಸಮ ಮುನಿಂಗೇಶ್ವರ ಕೇಳ ಶಿರವಾಗಿ ನಿಂತಾನ ಕೈದೋಡಿಸಿ. ಮತ್ತೊಮ್ಮೆ ಕೇಳ ಶಿರವಾಗಿ ನಿಂತಾನ ಕೈದೋಡಿಸಿ. ಆಪಿಗೆ ಆಪ ಸದ್ಗುರ ರೂಪ ಅನಂತ ರೂಪ ಅವ ಜಗದೇಶ. ಆಪಿಗೆ ಆಪ ಸದ್ಗುರ ರೂಪ ಅನಂತ ರೂಪ ಅವ ಜಗದೇಶ. ಯಾಕಂದ್ರ ಮಶಿಬನಾಳ ವಿದ್ಯಾ ಜಗದೇಶಾಗ ಜಾತಿ ಕೇಳಕ್ ಬಂದಾಳ.
ನಮ್ ಪರಮಾತ್ಮನ ಜಾತಿ ಯಾವ್ದೈತೆ ಅಂತ ಕೇಳ್ತಾಳು. ಏ ಜಗದೇಶ ಜಾತಿ ಇಲ್ಲ, ಜಾತಿ ನಿನ್ನಲಿಲ್ಲ ಕೇಳ ಜಾತಿ ಆತ್ಮ ತಿಳಿಬೇಕ್ರಿ ಮನ ಸೋಷಿ. ಮತ್ತೊಮ್ಮೆ ಕೇಳ ಜಾತಿ ಆತ್ಮ ತಿಳಿಬೇಕ್ರಿ ಮನ ಸೋಷಿ. ಮನ ಉಡಾಳ ನಾನು ಹತ್ತು ಮಾಡಿದ್ರವ ಹಾಕಿ ಕಟ್ಟೆ ನೀರು ಇದು ಮನನ ಕೆಟ್ಟ ಜನಸಮ. ಏ ಮನ ಉಡಾಳ ನಾನು ನೀರು ಕುಡಿಸಿ ಸಮಾಧಾನ ಮಾಡ ಹಿಡಿಯ ಕಿವಿ ಗಡ್ಡಿ ಹಕ್ಕ ಮುಗದ ಹಕ್ಕ ಮುಗದ ಜೀವದಾರ ಜೀವ ಡಬ್ಬಾನ ಶಿವಯಾತರ ಅಂತ ಕರೋಣಿಯ. ಯಾಕಂದ್ರ ಬಡತನ ಹಂಗೈತ ಅದ ಗಂಡು ಮಕ್ಕಳದು ಹೆಂಗ ಅವ್ ಸೌಂಡ್ ಮತ್ ಈಕೆ ತಡದಿಲ್ಲ, ಮತ್ ಇವೇನ ತಡಿತಾವು. ಇವ್ ನಾವು ಸೃಷ್ಟಿ ಮಾಡಿದ್ವದಾವ್ ಇವ್ ಮತ್ ಇವ್ ಹೆಂಗ ತಡಿತಾವ್ ಪರಮಾತ್ಮನ ಬಡತಿಗೆ ಬೇರೆ ಬೇರೆ ಯಾವ್ಯಾವ ತಡದಿಲ್ಲ. ಹೌದಲ್ಲ, ಯಾಕಂದ್ರ ನೋಡು ಏನತ್ ಹೇಳ್ತಾನಂದ್ರ ಮಾಸ್ತರ್ ಏನ್ ಹೇಳ್ತಾರು ಬ್ಯಾರೆ ಬೇರೆ ಹೇಳ್ತಾರ ಅವ್ರು. ಯಾಕಂದ್ರ ನೋಡು ಈ ಡಬ್ಬನ್ ಅಂದ್ರೆ ಎಂತದೈತಿ, ಎಂತ ಅಲ್ಪ ಎಂತ ಡಬ್ಬನ್ ಐತಿ ಮಾಸ್ತರ್. ಜೀವ ಅಂಬುದೊಂದು ಡಬ್ಬನ, ಡಬ್ಬನ್ ಇರ್ಬೇಕಾದ್ರೆ ಏನ್ ಮಾಡ್ಯಾರು, ಏನ್ ಮಾಡ್ಯಾರು ಅದನ್ನ ಹಿಚ್ಚಿಗೆ ಬಿಡು ಮೊದಲು. ಅದಕ್ಕೆ ಏನ್ ಹೇಳ್ತಾರೋ ಇರ್ಲಿ, ಅವರು ಬೇಕಲ್ಲ ಮತ್ ಅವ್ರು ಇದ್ದಾಗ ನಾವು ಇಲ್ಲಿ ಬಂದು ಹಾಡಾಕೈತು. ಅದ್ರ ಸಂಬಂಧ ಏನಂದಾಳೆ, ಏನಂದಾರು ಮೈಸೂರಿನಾಳೆ ವಿದ್ಯಾ ಪೂರ್ಣ ಹತ್ತಲ್ಲಿ ಒಂದು ಮಾತು ನೆನಪಾತು. ಯಾಕಂದ್ರೆ ಆ ಕಟ್ಟುಪಟ್ಟಿನ ದ್ವಾಡದಾಯ್ತು ಮಶಿಬನಾಳಿ ವಿದ್ಯಾ ಅಂದ. ಹೌದು ಕೇಳಿದೇವೋ ನೀ ಮಾಸ್ತರ್, ಕಟ್ಟುಪಟ್ಟಿ ದ್ವಾಡದ ಕಟ್ಟುಪಟ್ಟಿ ದ್ವಾಡದ ಮಾಡ್ಕೊಂಡು ಬಂದಾಳತ್ತ. ನಾವು ಹೊತ್ತೇರಿ ಕಾರ ಗಾಡಿ ಮಾಡ್ಕೊಂಡು ಬಂದನಕರ ನೋಡ್ನ ಎಟ್ಲು ಊಟ ಬಂದ್ರೆ ತಿಳ್ತಾಳೆ. ಹೌದು ಈಗ ಹೊತ್ತೇರಿ ಬಂದಾಳತ್ತ, ಅದಕ್ಕೆ ಕಟ್ಟುಪಟ್ಟಿ ಮಾಡಿರ ದ್ವಾಡದಾಯ್ತತ್ ಹೇಳ್ತಾಳೆ. ಹೌದು ಕಟ್ಟುಪಟ್ಟಿ ದ್ವಾಡದಲ್ಲ ನಶಿಬು ದ್ವಾಡದೈತತ್ ನಾ ಹೇಳ್ತಾನೆ. ಹೌದು ಯಾಕಂದ್ರೆ ನೋಡು ನೀ ಕಲಿಬೇಕಾದ್ರೂ ನಿನ್ನದು ಏನತ್ತು ನಿನ್ನ ನಶಿಬದಾಗಿತ್ತದ. ಹೌದು ನೀ ಈಗ ಪದ ಕಲಿಬೇಕಾದ್ರೂ ನಿನ್ನ ನಶಿಬದಾಗಿತ್ತು, ನೀ ಕಲಿತಿ ಇಲ್ಲಿ ಬಂದಿದಿ. ಹೌದು ನಮ್ಮ ಮರುಳು ಸಿದ್ದೇಶ್ವರ ಆಶೀರ್ವಾದ ನಿನ್ನ ಮ್ಯಾಲೆ ಇತ್ತು. ಹೌದ ಈಕೆ ವಿದ್ಯಾಶ್ರೀ ಅನ್ನೋಕೋಬೇಕು ಎಲ್ಲೋ ಯಾವ ಊರಾಗದಾಳೆ ಆಮೇಲೆ ಈಕಿನ ಕರೆಸಿರುತ್ತಾವ ಹೇಳ್ಯಾನ. ಹೌದು ಯಾರಿಗೆ ಹೇಳ್ಯಾನ, ಈಗೀಗ ಹೆಣ್ಮಗಳಿಗೆ ಹೆಣ್ಮಗಳಿಗೆ ಅಲ್ಲಿ ಈ ಕಮಿಟಿ ಅವ್ರಿಗೆ ಹೇಳ್ಯಾನ ಆಕಿನ ಕರ್ಕೊಂಬರಿ ಅಂತೇಳಿ. ಯಾಕಂದ್ರೆ ನಾನು ಪವಾಡಿನ ಆಕಿಗೆ ಗೊತ್ತಾಗಿಲ್ಲ. ಹೌದು ಆಕೆಟ್ ನಾನು ಪರಸ್ತಾದ ಹಚ್ಕೊಂಡು ಹೋಗ್ಲತ್ತೇಳಿ ಕರಿಶ ನಾವು ಇಲ್ಲಿ ದೊಕ್ಕಾರ ನೋಡಿ ನೀವು ಹೋಗಿ ಅಲ್ಲಿ ಅದನ್ನು ಮುಂದೆ ಕೂತಾಳಾಗಿ ಅದಕ್ಕೆ ದನಿ ಒಂದಿಟ್ಟು ದೀಪ ಆಗೈತೆ ಒಂದಿಟ್ಟ ದನಿ ಕೂಡತ್ತೆ ಬಿಡಕ್ಕೆ ಹೋಗ್ಯಾಳ. ಹೌದು ಯಾಕಂದ್ರೆ ಪರಮಾತ್ಮನ ತೆಕ್ ಬೇಡಿದಾಗ ನಿನಗೆಲ್ಲ ಬಂದೈತಿ. ಹೌದು ಬೇಕಾದ್ರೆ ಎಲ್ಲ ಕಡೆ ಚೆಕ್ ಮಾಡ್ರಿ ನೀವು ಹೆಂಗಪ್ಪ ರೇವತ್ಗೆ ಅವ ಕಿಕ್ಕಿ ಕಂಪ ಏನದ್ದು ಕಾರ್ಯಕ್ರಮ ಇದ್ದು ಅಂದ ಈಕದ ದನಿ ಹೋತು ಏನೂ ಆಗಿ. ಹೌದು ವಾದಾಗಿಕೆ ಯಾರು ನೆನೆಸಲ್ಲ ದುರ್ಗವನ್ನ ನೆನೆಸ್ಬೇಕಾಗಿತ್ತಲ್ಲ ಅಲ್ಲೇ ಮಗಳಾಗಿದ್ದಳು ಆಕು. ಹೌದು ಆಕಿ ನೆನೆಸಲಿಕ್ಕೆ ಮೈಸೂರಿನಾಳು ವಿದ್ಯಾ ಏನ್ ಮಾಡ್ಯಾಳ ಸಿದ್ದರಾಮೇಶ್ವರನ್ ನೆನೆಸಾಳ. ಸಿದ್ದರಾಮೇಶ್ವರ ಎಲ್ಲಾರ ಜೇರ ಕಟ್ತಾರ ನನಗೆ ದನಿ ಕೊಟ್ಟಂದ್ರ ಅಲ್ಲಿ ಫ್ರೀಯಾಗಿ ಹಾಡ್ತಾನತ್ತ ಮಾತು ಕೊಟ್ಟಾಳು ಈಕಿಗೆ ದನಿ ಬಂದೈತಿ. ಹೌದು ಮಾತವ್ವಾನ ಬೆಳೆಸಕ್ಕೆ ನೋಡಿ ಈಕೆ ಪಕ್ಕ ಏನ್ ಮಾಡ್ಯಾರ ಆಧಾರ ಡಬ್ಬಣ. ಏ ಆಧಾರ ಡಬ್ಬಣ ದೇಹ ದೇವ ಎರಡು ಪುಣ್ಯ ತತ್ವ ಸಮಾನ ತತ್ವ ಸಮಾನ ಸಮ ತತ್ವ ಸಮಾನ ಶಿವ ಯಾತರ ಅನುತ ಕರೋಣ ಏ ಕರ್ಮ ಕಡಿಯಲ ಮಾಯಾ ಮೊದಲಿಲ್ಲ ಮಾಯಾ ಮೊದಲಿಲ್ಲ ಏ ಕರ್ಮ ಕಡಿಯಲ್ಲ ಮಾಯ ಮೊದಲಿಲ್ಲ ನ್ಯಾಯ ಮೊದಲ ಹಚ್ಚುತ್ತ ಬಳದೇ
ಸಮ ಮತ್ತ ಮತ್ತೇನತ್ ಕೇಳ್ತಾಳ್ರಿ ಮಾಸ್ತರ? ಮಳಿರಾಜ ಗಾಂಡ ಅಂದ ಪೆಟ್ಟಿಗೆ ಮಳಿರಾಜ್ ಅಂತ ಯಾಕೆ ಹೋಗಕತ್ರ ಮೊದಲು ಇನ್ನೊಂದು ಮಾತು ಕೇಳ್ಯಾಳು. ಏನಪ್ಪ ಇವ್ರ ಅವ್ವಾಗಳು ಎಲ್ಲ ಹುಲಿ ಮೇಲೋದಾರತ್ತ? ಹಾ ಕೇಳಿರಲ್ಲ ನೀವು ಎಲ್ಲರೂ ದೈವದವ್ರ ಹುಲಿ ಮೇಲದಾರು? ಏ ಇವ್ರ ಅವ್ವ ಹುಲಿ ಮೇಲದಾಳತ್ತ. ಹಾ ನಮ್ಮ ಅಪ್ಪಗಳ ಇಲಿ ಮೇಲದಾರತ್ತ. ಇಲಿ ಹೇಳಿ ಆ ಇಲಿ ಮೇಲೆ ಅದಾವನ ಸುದ್ದಿ ಬೇರೆ ಐತಿ. ಹೌದಾ? ಅದಕ್ಕೆತ್ರ ಮೊದಲು ಹುಲಿ ಮೇಲದಾನೆ ತೇಳ್ತಾಳೀಕಿ. ಹೌದಾ? ನಮ್ಮವ್ರು ಯಾರು ಹುಲಿ ಮೇಲೆ ಕೂತಿಲ್ಲನ ನೋಡಿದ ಕಾಣೋದಕ್ಕೆ? ಏ ಈಗ ನೋಡ್ಲಿಕ್ಕೆ ಬಿಡುವಳಕ್ಕೆ ದೈವದವ್ರು ನೋಡಿಲ್ಲನ? ಹೌದು ಅವ್ರೆಲ್ಲ ನೋಡಿ ಅವ್ರಿಗೆ ಗೊತ್ತತ್ ಕರೆ ಇದೇನು ಹುಚ್ಚು ಹೇಳ್ತದೆ ಅದು ಗಪ್ಪು ಕೂತಾರ ಅವ್ರು. ಹೌದು ಯಾಕಂದ್ರೆ ನಿಮ್ಮ ದೇವಿ ಹುಲಿ ಮೇಲೆ ಅಟ್ಟ ಕೂತಿಲ್ಲ. ಇಲ್ಲ ಅದು ನಮ್ಮ ಅವ್ರು ಕೊಟ್ಟಾಗ ಈಗ ಹುಲಿ ಮೇಲೆ ಕೂತಾಳೆ. ಹೌದು ನಮ್ಮವರು ಒಂದೊಂದು ಐದನಗಳು ಕೊಟ್ಟಾರು, ಒಬ್ಬೊಬ್ಬರು ಹುಟ್ಟಿಸಾರು, ಎಷ್ಟೋ ಮಂದಿ ನೆನ ಹುಟ್ಟಿ ಸಲಿವ್ಯಾರು. ಹಾ ಅವರೆಲ್ಲ ಐದನಗಳು ಕೊಟ್ಟ ಮೇಲೆ ತೀಕ ಹುಲಿ ಮೇಲೆ ಕೂತಾಳೆ. ಹೌದು ಮತ್ತು ನಿಮ್ಮ ಅಪ್ಪಗಳು ಯಾಕೆ ಇಲಿ ಮೇಲೆ ಕೂತಾರು ಅಂತ ಕೇಳ್ಯಾಳೆ. ಹೌದು ಕೇಳ್ಯಾಳ ಅಂದ್ಬಿಟ್ಟು ನಮ್ಮವ್ರು ಯಾರ್ಯಾರು ಹುಲಿ ಮೇಲೆ ಕೂತಾರ ಈಕೆಗೆ ಹೇಳಬೇಕಲ್ಲ. ಇನ್ನು ಯಾರು ಕೂತಾರಪ್ಪ? ಯಾರು ಕೂತಾರ ಅಂದ್ರೆ ನಮ್ಮ ಅಯ್ಯಪ್ಪ ಸ್ವಾಮಿ ಏನು ಮಾಡಿ ಅಲ್ಲಿ ನೋಡಿಲ್ಲ ಐಕೆ ಹುಲಿ ಮೇಲೆ ಕೂತಾನು. ಈಕೆನ ಹುಲಿ ತಾಂದು ಹಾಲು ಹಿಂಡಿ ಅವ್ರ ಹೂವಾಗ ಕುಡಿಸ್ಯಾಣ. ಹೌದು ಯಾಕಂದ್ರೆ ಅವ ಹುಲಿ ಮೇಲೆ ಕೂತು ಬಂದಾನು. ಇದು ಅಲ್ಲ ಏನು ಮಾಡ್ಯಾನ ನಮ್ಮ ಮಾಳಿಂಗರಾಯ ಏನು ಮಾಡ್ಯಾನ? ಮಾಳಿಂಗರಾಯನು ಹುಲಿ ತಂದಾನ. ಮಾಳಿಂಗರಾಯನು ಹುಲಿ ತಂದಾನು, ಹುಲಿ ಮೇಲೆ ಕೂತು ಬಂದಾನು. ಈಕೆ ಯಮನೂರಿಗೆ ಹೋದಾಂ ಕಾಣಂಗಿಲ್ಲ ಮಾಸ್ತರ್. ಹೌದು ಯಮನೂರಪ್ಪ ಅವ ಹುಲಿ ಮೇಲೆ ಕೂತಾನೆ. ಹೌದು ಏನು ಮಾಡ್ಯಾನ ಹುಲಿ ಮೇಲೆ ಕೂತಾನ ಕರೆ ಈಚ ಕಡೆ ಹಾವ ಹಿಡ್ದಾನು, ಈಚ ಕಡೆ ಚೋಳ ಹಿಡ್ದಾನ. ಎರಡು ಕೈಯಾಗ ಈಗ ಆಶೀರ್ವಾದಕ್ಕೂ ಹಾದಳಂದ್ರೆ ಈಕೆಗೆ ಕಡಿಸ್ತಾನವು. ಹೌದು ಎಲ್ಲರಿಗೂ ಇಲ್ರ ಮತ್ತೆ ಈಕೆಗೆ ಮಶಿಮನಾಳ ಬಿದ್ದಾಗಟ್ಟ. ಹಾ ಯಾಕಂದ್ರೆ ಅಪ್ಪ ಎಲ್ಲ ತಿಳ್ತಾಳ ಈಕೆ. ಹೌದು ಅದಕ್ಕೆ ಕಡಿಸ್ಬೇಕಾಗೈತಿ. ಹುಲಿ ಮೇಲೆ ಕೂತವ್ರು ಭಾಳ ಮಂದಿ ಅದಾರ ಹುಚ್ಚಿ, ನಿನಗೆ ಅದ ತಿಳಿದಿಲ್ಲ. ತಿಳಿದಿಲ್ಲ ಇನ್ನು ನಮ್ಮ ಗಣಪತಿ ಇದ್ದಾವ ಇಲಿ ಮೇಲೆ ಯಾಕೆ ಕೂತಾನು ಅಂತ ಕೇಳ್ಯಾಳ. ಗಣಪತಿನ ತಗೊಂಡು ಹೋಗೋ ಟೈಮ್ದಾಗ ಯಾಕಂದ್ರೆ ನೋಡು ಗಣಪತಿ ಅಂದ್ರೆ ಇವು ಇಲಿ ಮೇಲೆ ಕುಂಡ್ಬೇಕಾದ್ರೆ ಏನಾಗೈತಿ? ಇವು ಯಾ ಗಣಪತಿ ಯಾವಪ್ಪ? ಯಾಕಂದ್ರೆ ನೋಡು ಈಕೆ ತಯಾರು ಮಾಡಿದಂಥ ಗಣಪತಿನ ನೀ ಸೂತ್ರ ಮಾಡಿ ಹೋಗಿದೆಯ ಅಂತ ಹೇಳ್ಯಾಳ ನಡಗಿದೆ. ಹೌದು ಯಾಕಂದ್ರೆ ನಿಮ್ಮ ಅವ್ವ ಮಾಡಿದ ಪೈಲ ಅದ ಗಣಪತಿ ಹಾಲು. ಯಾವ್ದು ಮಾಡಿದ ಪಣಿ? ಇವ್ರವ್ವ ಏನು ಗಣಪತಿ ಮಾಡ್ಯಾಳ ನಮ್ಮ ಮೊದಲು? ಇಲ್ಲ ಮೈಯಾಗಿನ ಮಣ್ಣು ತೆಗೆದು ಮಾಡಬೇಕಾದ್ರೆ ಮಂಗಲ ಮೂರ್ತಿ ಮಾಡ್ಯಾಳ ಈಕೆ ಹುಚ್ಚಿ. ಹೌದು ಅದು ಅವ್ರವ್ವ ಹೇಳ್ರಿ, ಅವ್ರವ್ವನ ಕೇಳಿದ್ರೆ ಗೊತ್ತಾಕೈತೆ ಅದು ಪಾರ್ವತಿ ನಮ್ಮ ಮೈಲೆ ಮೊನ್ನ. ಹಾ ಅವ್ರವ್ವನ ಕೇಳಿದ್ರೆ ನಾ ಮಂಗಲ ಮೂರ್ತಿ ಮಾಡಿ ನಾ ಈಕೆಗೆ ಹೇಳ್ತಾಳೆ ಆಕೆ ಆಕೆ ಇದ್ದಳು ಅಂದ್ರೆ. ಹೌದು ಮತ್ತೆ ಆಕೆ ಈಕೆಗೆ ಏನೋ ಪಾಕ ಸಾಲಿ ಕಲಿಸಿಲ್ಲ ಈಕೆಗೆ ಹೇಳುವಿಲ್ಲ ಆಕೆ ಅಲ್ಲೇ ಮಗಲಾಗಲ್ಲೀಕೆ ನಮ್ಮವ್ವ ಗಣಪತಿನ ಸಜ್ಜು ಮಾಡ್ಯಾಳ ತೀಕೆ ಬಂದಾಳೆ. ನಿಮ್ಮವ್ವ ಮೊದಲು ಮಂಗಲ ಮೂರ್ತಿನ ಸಜ್ಜು ಮಾಡಿಳು. ಅವಾಗ ಪರಮಾತ್ಮ ಇದ್ದಾವ ಲೋಕ ಸಂಚಾರ ಮಾಡ್ಕೊಂಡು ಬಂದೆ. ಹೌದು ಲೋಕ ಸಂಚಾರ ಮಾಡ್ಕೊಂಡು ಬಂದಾಗ ಈಕೇನು ಮಾಡಲಿ ಮಂಗಲ ಮೂರ್ತಿನ ತಯಾರು ಮಾಡಿ ಬಾಗಲದಾಗ ಕಾವಲು ಕುಣಿಸಿಡಿ ಈಕೆ. ಹೌದು ಬಾಗಲದಾಗ ಕಾವಲು ಕುಣಿಸಿ ಅದ ಕೇಳ್ತಾಳು ಒಳಗೆ ಯಾರು ಬಂದ್ರು ಬಿಡಬೇಡ ಅಂತ ಹೇಳ್ತಾಳೆ. ಹೇಳಿ ಒಳಗೆ ಮತ್ತೆ ಜಳಕಕ್ಕ ಹೋದ್ರು ಪರಮಾತ್ಮ ಇದ್ದಾವ ಬಂದ ಬಂದು ಏನು ಮಾಡ್ತಾನೆ ಬಾಗಲ್ದಾಗ ಕಾಲು ಕಾವಲು ಇಡ್ತದ ಇದು ಮಂಗಳ ಮೂರ್ತಿ ಅಡ್ಡಗಡಿತು. ನೀ ಯಾರೋ ಮಗನ ಅಂತ ಕೇಳಿದವ ಪರಮಾತ್ಮ. ಯಾರೋ ಮಗನ ಅಂದಾಗ ಇವ್ ನಾ ಪಾರ್ವತಿ ಮಗ ಅದನ್ರಿ ಅಂದ. ಹೌದ ಅಂದ ಅದೆಲ್ಲ ಬರಾಬರಿ ಅಂತ ಅವಗೂ ಗೊತ್ತಾಗಿತ್ತು ಕರೆ ಪರಮಾತ್ಮ ಈಕೆ ಸಜ್ಜು ಮಾಡ್ಯಾಳನು ಅಂತ ಅದು ಗೊತ್ತಾಗಿತ್ತು ಕರೆ. ಅವ ಎದಕ್ಕೆ ನೋಡುತ್ತಿದ್ದ? ಯಾಕೆ ನೋಡ್ತಿದ್ದ? ಎದಕ್ಕೆ ಪರೀಕ್ಷೆ ಮಾಡ್ತಿದ್ದ ಅಂದ್ರೆ ಇದರಲ್ಲಿ ಜ್ಞಾನ ಅನ್ನುವಂಥದ್ದು ಏನು ಆಯ್ತು ಇಲ್ಲೂ ಅಂತ ಪರೀಕ್ಷೆ ಮಾಡಿದ್ದವು. ಹೌದು ಅವಾಗಿದೇನಾತು ಸಾಕ್ಷಾತ್ ನಾ ಅವ್ವನ ಮಗ ಅದನ್ನ ಅವಾಗ ಅಂದು ನೋಡು ಅಹಂಕಾರ ಬಂದಿತ್ತು ಇದರಲ್ಲಿ ಅಹಂಕಾರ ಬಂದೈತೆ ಅನ್ನೋದು ಪರಮಾತ್ಮ ಗೊತ್ತಾತು. ಅದರ ಸಂಬಂಧ ನಾವು ಚೆಂಡು ಹೊಡಿಬೇಕಾತ ಅದನ್ನ. ಹೌದು ಯಾಕಂದ್ರೆ ಅದರಲ್ಲಿ ಏನೇನು ತುಂಬಿದ್ವು? ಏನೇನು ತುಂಬಿದ? ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನುವಂಥವ ಆರು ಗುಣಗಳೆಲ್ಲ ತುಂಬಿ ತುಳುಕ್ತಿದ್ವು. ಅದ್ರ ಸಂಬಂಧ ಅದ್ರ ಪರಮಾತ್ಮ ಹೊಡೆದಾನು ಹೊಡೆದದಕ್ಕೆ ಅವಾಗ ಅನಿರುಂಡ ತಂದು ಹಚ್ಚಿದ್ ನೋಡು ಅವಾಗ ಅದ ಗಣಪತಿ ಆತ. ಹೌದು ಮೊದಲೇನು ಗಣಪತಿ ಅದಾನ ನಾವು? ಇಲ್ಲ ಮೊದಲು ನಿಂದು ಒಂದು ಮಂಗಲ ಮೂರ್ತಿ ಹಿಂದಾಗಡೆ ಪರಮಾತ್ಮ ಇವಾಗ ರುಂಡ ತಂದು ಹಚ್ಚದ ನೋಡು ಹಚ್ಚಿ ಅವಾಗ ಅವ ಗಣಪತಿ ಅಂತೇಳಿ ನಾಮಕರಣ ಇಟ್ಟಾನ ನಮ್ಮ ಪರಮಾತ್ಮ. ರುಂಡ ಹೊಡೆದು ಏನು ಮಾಡಿದ್ರೆ? ರುಂಡ ಹೊಡೆದ್ ಬಿಟ್ಟ ರುಂಡ್ ಹೋಗಿ ಸುಕ್ಕರ್ ಲೋಕದಾಗ ಬಿತ್ತು. ಹೌದು ಬಿದ್ದಾಗ ಅದಕ್ಕೆ ಸದ್ದ ಏನಾಗೈತೆ ಹೇಳ್ತಾನೆ ಕೇಳ ವಿದ್ಯಾ. ಮಂಗಲ ಮೂರ್ತಿ ರುಂಡ್ ಈಗ ಸದ್ದ ಏನಾಗೈತೆ ಅಂತ ಕೇಳಿದ್ರ ಈಗ ಸದ್ದ ಪಾಲಿಕೆ ಒಳಗೆ ಮಾಯಾ ಮರ್ತ್ಯಪ್ಪ ಆಗಿ ಕೂತೈತೆ. ಅದೀಗ ಪಾಲಿಕೆ ಒಳಗೈತಿ ಪಾಲಿಕೆ ಒಳಗೆ ಮಾಯಾ ಮರ್ತ್ಯಪ್ಪ ಆಗಿ ಕೂತೈತಿ. ಇದು ಅಲ್ಲ ಮತ್ತೇನು ಕೇಳ್ತಾಳೆ? ದಡ ಇಲ್ಲೇ ಬಿಟ್ಟು ಇಲ್ಲೇ ಬಿತ್ತು ನಮ್ಮ ಕುಬಸದಾಗ ಯಾಕೆ ತರ್ತೀರಿ ನೀವು ಆತ ಬಂದಾಳ ಒಳಗೆ ಹೋಗಿದ್ದು ಪರಮಾತ್ಮ. ಈಕೆ ಕುಬಸ ದ್ವಾರದ ಬಾಳಾಗೈತಿ ಈಕೆಗೆ ವಿದ್ಯಾಗ ದ್ವಾರದಾಗೈತಿ ಕುಬಸ ಸಣ್ಣದ ಮಾಡೋಣ ದ್ವಾರದ ಒಂದಾಗೈತಿ. ಹೌದು ಯಾಕಂದ್ರೆ ಸಣ್ಣ ಕುಬಸದಾಗ ತರಬೇಕಾದ್ರೆ ಜಂಪರ್ ಪೀಸ್ದಾಗ ಯಾಕೆ ತಂದ್ರು ಅಂತ ಕೇಳ್ಯಾಳ. ನನ್ನ ಕುಬಸ್ ಹಾಕಬೇಕಾಗೈತಿ. ಕುಬಸ್ ಹಾಕಬೇಕಾಗಿತ್ತಂದ್ರೆ ನಿನಗೆ ಚಾಜು ಕೊಟ್ಟವು ನಮ್ಮ ಅಪ್ಪನ ಅದಾನ ಅಲ್ಲಿ. ಹೌದು ರುಂಡ ಹೊಡೆದು ಒಳಗೆ ಏ ಹುಚ್ಚಿ ನಿನ್ನ ಕುಬಸ್ದಾಗ ತರ್ತಾರಂದ್ರೆ ನೀನು ದೊಡ್ಡ ಹೆಚ್ಚನೇಕೇನ?
ಅಲ್ಲ ಈಕೆ ಹೆಚ್ಚಿನಕ್ಕೆ ಯಾವಾಗ ಆಗಕ್ ಬರಂಗಿಲ್ಲ. ನಮ್ಮ ಅಪ್ಪ ಏನ್ ಮಾಡಿದ ತಗದ ಏನ್ ಮಾಡಿದ ಪರಮಾತ್ಮ ಯಾವಾಗ ರುಂಡ ಹೊಡೆದು ಒಳಗೆ ಹೋಗುತ್ತಿದ್ದ ಹೋಗು ಊಟಿಗೆ ಮತ್ತೆ ಈಕೆ ಏನ್ ಮಾಡ್ತಿಳ ಜಳಕ ಮಾಡ್ತಿಳ ಪಾರ್ವತಿ ಗೂಟು ಕುಬಸ ಹಾಕಿಳು ಮತ್ತೇನು ಕುಬಸ ಹಾಕೊಂಡು ಜಳಕ ಮಾಡ್ತಾಳ ಹನುಮಾಸ್ತರ ಅದನ್ನ ಕಳೆದಿಡ್ಬೇಕಲ್ಲ ಗೂಟಿಗೆ ಅವಾಗ ಇಟ್ಟಳು ಅವಾಗ ಪರಮಾತ್ಮ ಅದನ್ನ ಕುಬಸ ನೋಡಿ ಅದ ಕುಬಸ ತೆಗದ ದಡದ ಮೇಲೆ ಹೋಗೋದು. ಹೌದು ಯಾವ ದಡದ ಮೇಲೆ ಮಂಗಳಮೂರ್ತಿ ದಡದ ಮೇಲೆ ಹೋಗೋದು ಒಳಗೆ ಹೋಗೋದ ಹೋದಾಗ ಏನಾತಂದ್ರೆ ಈಗ ಸದ್ದು ಕುಬಸದಾಗ ತರಬೇಕಾದ್ರೆ ಎದಕ್ಕೆ ತರ್ತಾರು ಗಣಪತಿನ ಪರಮಾತ್ಮ ಯಾವಾಗ ದಡ ಹಂಗ ಬಿಡಬಾರ್ದ ತೇಳ ಪಾರ್ವತಿ ಕುಬಸ ಯಾವಾಗ ಅದ್ರ ಮೇಲೆ ಹೋಗದ ನೋಡು ಅದ್ರ ಸಂಬಂಧ ಅದರ ಸಂಬಂಧ ಈಗ ಸದ್ದು ವರ್ಷದಾಗ ಒಂದು ಗಣಪತಿನ ಜಂಪರ್ ಪೀಸದಾಗ ತರಬೇಕಾಗೈತಿ ಕುಬಸ ಹೋಗ್ಯಾವೀಗ ಕುಬಸು ತರಬೇಕಾಯ್ತು ಕರೆ ಕುಬಸ ಉಡವ್ರು ಯಾರು ಅದಾರ ನೀಗ ಇಲ್ಲ ಕುಬಸ ತೊಡವ್ರು ಹೋಗ್ಯಾರು ಕುಬಸ ಸಿಗೋದು ಕಠಿಣ ಆಗೈತಿ ಈಗ ಮಾಸ್ತರ್ ಅದರ ಸಂಬಂಧ ಹಿಂಗೆಲ್ಲ ಆಗೈತಿ. ಹೌದು ನಮ್ಮವ ಯಾಕೆ ಇಲ್ಲಿ ಮೇಲೆ ನಾನು ಅಂತ ಕೇಳ್ತಾಳ ಗಣಪತಿ ಅದ ಇಲ್ಲಿ ಮೇಲೆ ಕೂತಾಂಗೈತಿ ಮಾಹಿತಿ ಇಲ್ಲಿ ಮೇಲೆ ಕೂತಾಂಗೈತಿ ಅವ್ನು ಯಾಕೆ ಕೂತಾನಂದ್ರ ಆ ಇಲಿ ಅದವನ ಹೆಸರು ಅವ್ನು ಏನು ಬೇಡ್ಕೊಂಡಿದ್ದೆ ಏನು ಬೇಡಿದ ಏನು ಬೇಡ್ಕೊಂಡಿದ್ದಂದ್ರೆ ಗಣಪತಿ ತೇಕ ಅವ ಸಾಕ್ಷಾತ್ ಮೊರೆ ಹೋಗಿ ನನ್ನ ಕೊಲಗಾಡ ಬಿಡತ್ತೇಳಿ. ಹೌದು ಅವ್ ಯಾರ ಕೌಂಚ ಗಾಂಧರ್ವ ಇಲ್ಲಿ ಅದಾವ ಕೌಂಚ ಗಾಂಧರ್ವ ಅಂತೇಳಿ ಅವನ ಹೆಸರು ಐತಿ ಹುಚ್ಚಿ ತಿಳ್ಕೊ ಬರ್ಕೊ. ಹೌದು ಬರ್ಕೊಂದ ಮತ್ತೆ ಮುಂದಿನ ಟೇಜಿಗೆ ಹೇಳ ಆದ್ರ ಯಾಕಂದ್ರ ಕೌಂಚ ಗಾಂಧರ್ವ ಅಂತೇಳಿ ಅವನ ಹೆಸರು ಐತಿ. ಹೌದು ಅವೇನ್ ಮಾಡ್ತಿದ್ದ ಶಬರಿ ಋಷಿ ತೇಕ ಹೋಗಿ ಕಾಡ್ತಿದ್ದ ಶಬರಿ ಋಷಿನ. ಹೌದು ಶಬರಿ ಋಷಿನ ಕಾಡೋ ಟೈಮ್ದಾಗ ಶಬರಿ ಋಷಿ ಹೇಳಿ ಗಣಪತಿನ ಕರಿತಾನು ಇವ್ ಕೌಂಚ ಗಾಂಧರ್ವನ ಹೆಂಗಾರ ಮಾಡಿ ನೀವು ವೈಪ ಅಂತೇಳಿ ಅವನ್ ಗಣಪತಿನ ಕರೆದಾಗ ಗಣಪತಿಗೆ ಮತ್ತೆ ಇವ ಯಾರಿಗೆ ಗಣಪತಿಗೆ ಮತ್ತ ಅವ್ನು ಕೌಂಚ ಗಾಂಧರ್ವ ಯುದ್ಧ ನಡೀತ ಮಾಸ್ತರ್ ಯುದ್ಧ ನಡೆಯಣ ಏನ್ ಮಾಡಿ ಯುದ್ಧ ನಡೆದಾಗ ಇವ ಅವನು ಕೊಲ್ಲಾಕತ್ ಹೋದ ಗಣಪತಿ ಕೊಲ್ಲುಗುಟ್ಟಿಗೆ ಅವ್ನು ಕೌಂಚ ಗಾಂಧರ್ವ ಹೇಳ್ತಾನು ಅಪ್ಪ ನನ್ನ ಕೊಲ್ಲಬೇಡಪ್ಪ ನೀ ಏನ್ ಹೇಳ್ತೀಯ ಅದನ್ನ ಕೇಳ್ತಾನಪ್ಪ ನನ್ನ ಪ್ರಾಣ ಬೀಳಿಸುವತ್ ಹೇಳಿದವ್. ಹೌದು ಹೇಳಿದಾಗ ಕೌಂಚ ಗಾಂಧರ್ವ ಗಣಪತಿ ಏನ ತಿಳ್ಕೊ ಹೇಳ್ಯಾನು ಯಾಕಂದ್ರೆ ನೀ ಈಗ ಕೌಂಚ ಗಾಂಧರ್ವ ದಿನ ನನ್ನ ತೇಕ ಯಾವಾಗಾದ್ರೂ ನೀ ಇಲಿ ವಾಹನ ಆಗಿರು. ಹೌದು ನನ್ನ ವಾಹನ ಆಗಿ ನೀ ನನ್ನ ತೇಕ ಬಾರಪ್ಪ ಅಂತೇಳಿ ಕೌಂಚ ಗಾಂಧರ್ವ ವಾಹನ ಮಾಡ್ಕೊಂಡು ಕರ್ಕೊಂಬಂದಾನ. ಹೌದು ಎಷ್ಟಾಗೈತಿ ಈಕೆಯೇನು ಗೊತ್ತಾದ ಏನಾಗೈತಿ ಯಾಕಂದ್ರೆ ಹುಲಿ ಮೇಲೆ ನಮ್ಮ ಅವ್ವ ಕೂತಾಳತ್ತ ಹೇಳೇದಿ ನಿಮ್ಮ ಅವ್ವ ಹುಲಿ ಮೇಲೆ ಕೊಂಡಬೇಕಾದ್ರೆ ಆಕೆಗೆ ಹುಲಿ ಯಾರು ಕೊಟ್ಟಾರು ಕೊಟ್ಟವ್ರ ಹೆಸರು ಏನು ಕೊಟ್ಟವ್ರ ಹೆಸರು ಏನೈತಿ? ಹೌದು ಇಟ್ಟ ಬಾಳ ಏನಿಲ್ಲ ಇದನ್ನ ಹೇಳು ಮುಂದೆ ನೋಡೋಣ ಮತ್ತೆ ಯಾವಾರ ಮತ್ತೆ ಗಣಪತಿನ ತರುವಾಗ ಏನು ತರ್ತಮ್ಮ ಗಣಪತಿನ ತರುವಾಗ ಗಣೇಶ ಗಣೇಶ ಮೌರ್ಯ ಅಂತಾರೆ ಉಗಿಯುವಾಗ ಉಗಿಯುವಾಗ ಗಣೇಶ ಗಣೇಶ ಮೌರ್ಯ ಅಂತಾರು ಇವ್ರ ಗೌರವ ಬೈಕ್ ಬರ್ತಾಳ ಹೋಗುವಾಗ ಏ ಬರ್ತಾಳ ಮತ್ತೆ ನೀನು ಬಾಳ ಕೇಟ ಮತ್ತೆ ಗೌಡ್ರ ಮನ್ಯಾಗ ಕುಣಿಸ್ತಾರ ಏ ಇವ್ರು ಗೌರಿನೂ ಬರ್ತಾಳ ನಾನು ನೋಡಿಲ್ಲ ಮತ್ತೆ ಗೌರವ ತಂದ ಗೌಡ್ರ ಮನ್ಯಾಗ ಕುಣಿಸ್ತಾರ ಐತಿನ ನನಗೂ ನೆನಪಿಲ್ಲಾಗಿತ್ತು ನೀ ನೆನಪು ಮಾಡಿದ ಬಾಜ್ ಚಲೋ ಆತು ಗಣಪತಿ ಬಂದ ಮೂರು ದಿವಸಕ್ಕೆ ಆಗ್ಲಿ ಐದು ದಿವಸಕ್ಕೆ ಆಗ್ಲಿ ಇವ್ರ ಗೌರಿ ಬರ್ತಾಳೆ. ಹೌದು ಮಸೀಬ್ ನಾಳೆ ಗೌರಿ ಬರ್ತಾಳೆ ಆಕೆ ಬರ್ಬೇಕಾದ್ರ ನಾಕಿನ ಈಗ ಸದ್ಯ ಮೈನ್ಯಾಗ ಹುಟ್ಟಾನತ್ ಹೇಳಿ ಏನ್ ಮಾಡ್ತಾರು ಮಣ್ಣಿನಿಂದ ಇದು ದಡ ತಯಾರಾಗೈತಿ ಅಂತೇಳಿ ಪರಮಾತ್ಮ ಇದಕ್ಕೆ ಆಶೀರ್ವಾದ ಮಾಡಿ ಅಣ್ಣ ಏನಂತ ವರ್ಷಕ್ಕೊಮ್ಮೆ ಮಾನವರೆಲ್ಲ ನಿನ್ನ ಕುಣಿಸ್ಲಿ ಮತ್ತು ಹೋದ ನಿನ್ನ ಮಣ್ಣಿನಾಗ ತಯಾರ ಮಾಡ್ಲಿ ಹೋದ ಮತ್ತೆ ನಿನ್ನ ನೀರಿನಾಗ ಹೋಗಿಲ್ಲ ಅಂತೇಳಿ ಪರಮಾತ್ಮ ಆಶೀರ್ವಾದ ಕೊಟ್ಟಾನ ಯಾರಿಗೆ ಗಣಪತಿಗೆ ಗಣಪತಿಗೆ ಆಶೀರ್ವಾದ ಮಾಡಿ ಅನ್ನ ವರ್ಷಕ್ಕೊಮ್ಮೆ ಹಿಂಗೆ ಕುಣಿಸ್ಲಿ ಅಂತೇಳಿ ಅವನ ಬಾವ್ಯಾಗ ಹೋಗಿತಾರ ಅದೆಲ್ಲ ಬರಾಬರಿ ಐತಿ ಕರೆ ನಿಮ್ಮ ಗೌರವಣಿ ಅದಕ್ಕೆ ಹೋಗಿತಾರ ಆಕೆ ಯಾರ ಮನೆ ಹೊಯ್ಕೊಳ್ಳೋಣ ಯಾವನ ಜೋಡಿ ಓಡಿ ಹೋಗಿಳು. ಹೌದು ಆಕಿನ ಯಾಕೆ ಹೋಗಿದ್ರು ಪಟಾಕ್ಷಿ ಹಾಕೈತಿ ಏ ಆಕಿನ ಅದರ ಸಂಬಂಧ ಹೋಗಿತ್ತಾರ ಅದು ಬೇಕಲ್ಲ ಮತ್ತೆ ಮತ್ತೆ ತರುವಾಗ ಏನಂತ ಹೇಳ್ತಾ ಅಂದ್ರೆ ಯಾಕಂದ್ರೆ ನಮ್ಮ ಗಣಪತಿನ ಹೋಗಿವಾಗ ಗಣೇಶ ಗಣೇಶ ಮೌರ್ಯ ಅಂತಂದಾರು ತರುವಾಗ ಗಣೇಶ ಗಣೇಶ ಮೌರ್ಯ ಅಂತ ತರ್ತಾರೆ. ಹೌದು ನಿಮ್ಮ ಈ ಮಶೀಬ್ ನಾಳೆ ಗೌರಿನ ಹೋಗಿವಾಗ ಏನಂತ ಹೇಳಿ ಹೋಗೋದಾರು ತರುವಾಗ ಏನಂತ ಹೇಳಿ ತಗೊಂಬಂದಾರ ನೋಡೋಣ ಏನಂತ ಹೇಳ್ತಾಳೆ ಯಾಕಂದ್ರೆ ನಮ್ಮ ಗಣಪತಿಗೆ ಮೌರ್ಯ ಮೌರ್ಯ ಅಂತ ಹೆಸರು ಬಂದೈತಿ ಉಗಿವಾಗ ತರುವಾಗ ಮೌರ್ಯ ಮೌರ್ಯ ಅಂತ ಬಂದೈತಿ ನಿಮ್ಮ ಗೌರವನ ಎಬ್ಸೂತನಾಗ ಏನಂತೇಳಿ ತಂದಾರು ಉಗಿವಾಗ ಏನಂತೇಳಿ ಹೇಳಿ ಉಗದಾರು ಭಾರತ ಹುಣಿ ಹಿಂದೊಳಗನ ಮುಂದೊಳಗನ ಇರುತ್ತೆ ಮಳೆ ಆದ್ರ ಒಟ್ಟ ಮಳಿದು ಹೇಳುತ್ತಾನ ನಮ್ಮ ಮಾಸ್ತರ ಒಟ್ಟ ಸಮಾಧಾನ ಇಲ್ಲಿ ಮಳೆದಾಗಬೇಕು ತಮ್ಮ ಅದು ಆಕಿನ ಮಾತುಗ ಮೇಲೆ ಹೋಗತ್ತ ನಾವು ಯಾಕಂದ್ರೆ ಆಕಿದ ಹೇಳೇ ಬಿಡೋಣ ಇಟ್ಕೋದು ಬೇಡ ಯಾಕಂದ್ರೆ ಏನಾಗೈತಿ ಮಳಿರಾಜ ಇದ್ದಾವ ಏನ್ ಮಾಡಿದ ಏ ಭೂಮಿಗಾಂಡ ಮಳಿರಾಜ ಅಂತ ಹೇಳ್ತಿ ಅದೆಲ್ಲ ಬರಾಬರಿ ಐತಿ ಕರೆ ಅವ್ ಕಂದ ಯಾಕೆ ಹಾಕ್ಯಾನು ನಿಮ್ಮ ಕನ್ನದ ಕನ್ನದಾಳ ಕಡೆ ಹೋತುಗಳು ಕಂದ ಹಾಕ್ತಾವಣ ಅಂತ ಕೇಳ್ತಾಳ ಈಗ ಹೋತುಗಳು ಎಲ್ಲಾರು ಹಾಕ್ತಾವ್ರಿ ಕಂದ ನಿಮ್ಮ ಸಭದವ್ರು ವಿಚಾರ ಮಾಡ್ರಿ ಏನು ಹೋತುಗಳು ಕಂದ ಹಾಕ್ತಾವ ಅಡಮರಿಗಳು ಕಂದ ಹಾಕ್ತಾವ ಯಾವ ಹಾಕ್ತಾವ ಕಂದ ಅಡಮರಿ ಹಾಕ್ತಾವ ಇದು ನೋಡು ಬಂದೈತಿ ನೋಡು ಮಶೀಬ್ ನಾಳು ಅಡಮರಿ ಹೇಳ್ರಿ ಮಾತಾಡಬೇಡ ತೇಳ್ಯಾರ ಅದೆಲ್ಲ ಬರಾಬರಿ ಇತ್ತಕ್ರಿ ಆಕೆ ಮಾತಾಡಿ ಹೋಗ್ಯಾಳ ಅದಕ್ಕೆ ಮಾತಾಡ್ಬೇಕಾಗೈತಿ. ಹೌದು ನಾ ಏನು ಮಾತಾಡ್ಬೇಕಂತ ಮಾತಾಡತ್ತಿಲ್ಲ ಏನು ಕಡಿಮೆ ಏನು ಕಡಿಮೆ ಕಂದ ಹಾಕ್ತಿ ಅಂತ ಕೇಳ್ತಾಳೆ. ಹೌದು
ಯಾಕಂದ್ರ ನೋಡು ಅಲ್ಲಿ ಮಲಿರಾಜ ಏನ ಕಂದ ಹಾಕಿಲ್ಲ ಇಲ್ಲ, ಅಲ್ಲಿ 27 ನಕ್ಷತ್ರ ಎಲ್ಲ ಹೆಣ್ಣದಾವು. ಆ ಹೆಣ್ಣು ಇದ್ದದಕ್ಕಾಗಿ ನಕ್ಷತ್ರಗಳು ಕಂದ ಹಾಕ್ಯಾವ ಅಲ್ಲಿ. ಹೌದು, ಹೆಣ್ಣಾಗ್ಯಾವ ಅಲ್ಲಿ ನಕ್ಷತ್ರಗಳ ಕಂದ ಹಾಕ್ಯಾವು. ನಮ್ಮ ಭಗವಂತನ ಕಂದ ಹಾಕ್ಯಾನ ಅಲ್ಲಿ, ಇಲ್ಲ ಕಂದ ಹಾಕಕ್ ಬರಂಗಿಲ್ಲ, ನಕ್ಷತ್ರಗಳು ಹೆಣ್ಣಾಗ್ಯಾವು. ಅವ್ ನಕ್ಷತ್ರಗಳು 27 ಮಂದಿ ಎಲ್ಲ ಯಾರ ಮಕ್ಕಳದಾರು? ದಕ್ಷ ಬ್ರಹ್ಮನ ಮಕ್ಕಳದಳು. ಅದು 27 ಮಂದಿ ಎಲ್ಲ ಆ ಚಂದ್ರನ ಹೆಂಡತಿಗಳದಾರ. ಅವ್ರ 27 ನಕ್ಷತ್ರ ಎಲ್ಲ ಚಂದ್ರನ ಹೆಂಡ್ರಗಳದಾರು. ಅಲ್ಲಿ ಹೆಣ್ಣಾಗ್ಯಾವ ಅದ್ರ ಸಂಬಂಧ ಅಲ್ಲಿ ಹೆಣ್ಣಾಗ್ಯಾವು ಆ ಚಂದ್ರನ ಬಡ್ತಿಗೆ ಅವರು ಕಂದ ಹಾಕ್ಯಾರ. ಮಲಪ್ಪ ನಾ ಡಪ್ ತಗೊಂಬ ಇದು ಡೇಬಿ ಒದರಾಕೈತ. ಏ ಗಾಳಿ ಗತ್ತಿದೆ ಪೈದಾರೆ ತುಮಾರ ಹೋತು. ಏನಾಗೈತಿ? ಗಾಳಿ ಹಚ್ಚಿ ದೀಪ ಇದ್ದರು ತು ಹಾದ್ರ ಹೋತು. ಏ ಅದರ ಭರೋಸ ಯಾರಿಗೆ ತಿಳಿದಿಲ್ಲ ಕೇಳ, ಅದರ ಭರೋಸ ಯಾರಿಗೆ ತಿಳಿದಿಲ್ಲ. ನಾವೇನ ನೀವೇನ ಅದರ ಪ್ರಕಾರ ತುಂಬಿಡವಯ್ಯನ ಹರ ಗೋಲ. ಯಾಕಂದ್ರೆ ನಮ್ಮ ಕವಿ ಹೇಳ್ತಾನೋ ಏನ್ ಹೇಳ್ತಾರು, ಅರಸ ಪ್ರಧಾನಿಯಾಗಿ ಹುಟ್ಟಿ ಬಂದರೇನ ಯಾರಾದ್ರೂ ಏನ.